ಹೊಸ ಡೀಲ್ ಬಂದಿದೆ ಅಂತ ಹೇಳಿದ್ನಲ್ಲ, ಬೇಜಾನ ಆಸ್ತಿಗಳನ್ನ ಮಾರ್ಬೇಕು, ಸೂಪರ್ ಕಮಿಷನ್. ಅದ್ರ ಜೊತೆ ಈ ಹಳೆ ಕಾರ್ ಕೂಡ ಯಾರಿಗಾದ್ರೂ ತಳ್ಳಿಬಿಡೋದೆ. ಇದನ್ನ ಯಾರು ತಗೋತಾರ ದುಡ್ಡು ಕೊಟ್ಟು? ಹ್ಮ್, ಯಾರು ಕೊಂಡ್ಕೊಳಕ್ ಬರ್ತಿದ್ರೆ ನಿನ್ ಬರ್ತಡೆ ನಾನೇ ಗಿಫ್ಟ್ ಕೊಡ್ತೀನಿ ಬಿಡು. ಆಹಾ, ಏನ್ ಮಾಡ್ಕೊಳಕ್ಕೆ, ಸಣ್ಣಗೆ ಹಾಕಕ್ಕ? ಫಾರ್ಮ್ ಹೌಸ್ ಪೇಪರ್. ಏ ಉಷಾ, ಕಾರ್ ನಲ್ಲಿ ಪೇಪರ್ ಇದೆ, ತಗೊಂಡ್ ಬಾ. ಸರಿ. Oh!
ಶಿವ ಬಾಬಣ್ಣ ಅಯ್ಯಮ್ಮ ಲೋ ದೊಡ್ಡದವನೇ ಎಷ್ಟು ಕೂಗ್ತಿದ್ರು ಕೇಳಿಸಲ್ವಾ ನಾನು ನಿನಗೆ ಸ್ವಲ್ಪ ಇದ್ದಿದ್ರು ಸಾಯ್ತಿದ್ನಲ್ಲೋ ತಿಂಡಿಗೆ ದಂಡ ಸನ್ಯಾಸಿ ಗ್ರೀಸ್ ಮತ್ಕೊಂಡು ಹಂದಿ ಮರಿತಾರ ಹೇಗೆ ನಿಂತವ್ ನೋಡು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರೆ ಇನ್ನು ಪಂಚರ ಹಾಕೋದ್ ಕಲ್ತಿಲ್ಲ ನಿನ್ ಮುಖಕ್ಕೆ ಇಂಗ್ಲಿಷು ಇಂಗ್ಲಿಷ್ ಸಿನಿಮಾಗಳು ಬೇರೆ ಮೆಟ್ಟ ಹಾಕ್ತೀನಿ ನೋಡು ಬಡವ ಇವ್ ನಿನ್ನೂ ಬದಲಾಗಿಲ್ವಾ ಬಾಬಣ್ಣ ಕೆಲವು ಕಾರನ್ನ ಎಷ್ಟು ರಿಪೇರಿ ಮಾಡಿದ್ರು ಅಷ್ಟೇ ಶಿವ ಈ ದಡಿದ್ರದವನು ಅಷ್ಟೇ ಹಾಗೆ ಐದು ವರ್ಷ ದಂಡಯಾತ್ರೆ ಮಾಡಿ ಡಿಗ್ರಿ ಪೂರ್ತಿ ಮಾಡಿದೆ ಅನ್ನು ಮತ್ತೀಗ ಏನ್ ಮಾಡ್ಬೇಕು ಅಂತಿದ್ಯೋ ಇನ್ನು ಮಾಡಕ್ಕೆ ಏನಿದೆ ಬಾಬಣ್ಣ ಇನ್ ಮುಂದೆ ಹಮರ ಖಾನ ಹಮಿ ಪಕಾನ ಅಂದ್ರೆ ನಿಮ್ ಸಿಟಿಲಿ ಏನಾದ್ರೂ ಕೆಲಸ ಕೊಡಿಸ್ತೇನೋ ಅಂತ ಬಂದ್ಬಿಟ್ಟೆ ಬಾಬಣ್ಣ ನಂಗೂ ಒಬ್ಬ ಅಸಿಸ್ಟೆಂಟ್ ಬೇಕು ಅಂತಿದ್ನಲ್ಲ ನಿಮ್ಮವನ್ ಇಟ್ಕೊಳ್ಳಣವಾ ಬೀಳ್ತಾವಷ್ಟ ನೀನೇನ್ ಕುಡಿತಿದ್ಯೋ ಗ್ರೀನ್ ಟೀ ಅಣ್ಣ ಏನ್ ಜಾಬ್ ಮಾಡ್ಬೇಕಂತಿದ್ಯೋ ಜಾಬ್ ಯಾವ್ದಾದ್ರು ಪರವಾಗಿಲ್ಲ ಬಾಬಣ್ಣ ಸ್ಯಾಲ್ರಿ ಮಾತ್ರ ಮಸ್ತ್ ಆಗಿರ್ಬೇಕು ಸ್ಯಾಲ್ರಿ ಮಾತ್ರ ಅಲ್ಲ ಮಸ್ತ್ ಬೋನಸ್ ಕೂಡ ಇರುತ್ತೆ ಹೌದ್ ಕಣೋ ಈ ದಿನಗಳಲ್ಲಿ ಟ್ರೆಂಡ್ ಅಲ್ಲಿರೋ ಜಾಬ್ ಅದೇ ಅದಕ್ಕೆ ನೀನ್ ಅದ್ರನ್ನ ಕರೆಕ್ಟ್ ಆಗಿರ್ತೀಯ ಕಂಪನಿ ವೆಹಿಕಲ್ ಕಂಪನಿ ಫೋನು ಡೈಲಿ 25-50 ಫೋನ್ಸ್ ಅದ್ರಲ್ಲಿ ಹುಡುಗಿಯರು ಕೂಡ ನಿನಗ್ ಫೋನ್ ಮಾಡದೆ ಯಾವನಿಗೂ ಊಟನೇ ಸಿಗಲ್ಲ ಇದು ಬಾಬಣ್ಣ ನಾನ್ ನೋಡ್ತಾ ಇದ್ದಿದ್ದು ಇಂಥ ಜಾಬೆ ಇನ್ನೋಡು ಚಕ್ರ ತಿರುಗಿಸ್ತೀನಿ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಹಿಂದೆಂದು ಕಂಡು ಕೇಳರಿಯದ ಅತ್ಯದ್ಭುತ ನೃತ್ಯ ಅಭಿನಯದೊಂದಿಗೆ ನಿಮ್ಮ ಅಭಿಮಾನ ನಟಿ ನಟರೊಂದಿಗೆ ನಿಮ್ಮ ಮುಂದೆ ಬರುತ್ತಿರುವ ಈ ಜಾನಪದ ಚಿತ್ರಕ್ಕೆ ಸ್ವಾಗತ ಸುಸ್ವಾಗತ ಸರ್ ಲೆಫ್ಟ್ ತಗೊಂಡೆ ಇಲ್ಲಿ ಯಾವ್ದೋ ಒಂದು ಜಂಕ್ಷನ್ ಬಂತು ಓಕೆ ಸರ್ ರೈಟ್ ಅಲ್ಲ ಅಲ್ಲಿ ಹಲೋ ಬಂದೆ ಸರ್ ಬಂದೆ ಡಿನ್ನರ್ ಕೇಳಿದ್ರೆ ಟಿಫನ್ ತರ್ತೀಯಾ ಏನೋ ಎಷ್ಟಾಗಿದೆ ಆರ್ಡರ್ ಮಾಡಿ ಒಂದ್ ಗಂಟೆ ಆಯ್ತಪ್ಪ ತರ್ತಾ ಇದೆಯಾ ನೀನೇ ತಿಂತಾ ಇದೆಯಾ ಇನ್ನು ಎಷ್ಟೊತ್ತಾಗುತ್ತೆ ಬ್ರದರ್ ಬೇಗ ಬಾ ಎಷ್ಟನೇ ಫ್ಲೋರ್ ಸರ್ ಟಾಪ್ ಫ್ಲೋರ್ ಬ್ರೋ ಬೆಂಗಳೂರು ಇಷ್ಟ ದೊಡ್ಡದಾ ಬಾಬಣ್ಣ ಆದ್ರೂ ಈ ಅರ್ಧರಾತ್ರಿ ಡೋರ್ ಅಲ್ಲಿಯೋ ಕೆಲಸ ನನ್ಗಾಗಲ್ಲ ಬಾಬಣ್ಣ ಸರಿ ಕಣ ಡೋರ್ ಹತ್ರ ನಿಂತ್ಕೊಳ್ಳೋದು ಬೇಕಾಗಿಲ್ಲ ನೀನು ಒಂದು ಡೋರ್ ಹತ್ರ ನಿಂತ್ಕೊಂಡ್ರೆ ಸಾಕು ಎಲ್ರು ನಿನ್ ಹತ್ರಕ್ಕೆ ಬರ್ತಾರೆ ಎಂತವನಾದ್ರೂ ನಿನ್ ಮುಂದೆ ನಿಂತು ಕೈ ಎತ್ತಲೇಬೇಕಾಗತ್ತೆ ಅಂತ ಜಾಬ್ ಇದೆ ಓಕೆನಾ ಅಂತದೇನಾದ್ರೂ ನೋಡು ಬಾಬಣ ಪ್ಲೀಸ್ ಎಂತವ್ರೆ ಆಗ್ಲಿ ನನ್ನ ಮುಂದೆ ಕೈಗಳತ್ತು ಸೂಪರ್ ಆದ ಜಾಬ್ ಅಂತೆ ನನ್ನ ದಾಟಿ ಹೋಗೋ ಚಾನ್ಸ್ ಇಲ್ಲವಂತೆ ಅಷ್ಟು ದೊಡ್ಡ ಕೊಂಬಂತೆ ಇದಂತ ಫೇಟ್ ನಂದು ಲಾಕು ಮೇಲೆ ಲಾಕು ಲೈಫ್ ಬ್ಲಾಂಕ್ ಚೆಕ್ ಅಂತೆ ಸ್ಟೆಪ್ ಮೇಲೆ ಸ್ಟೆಪ್ ಉಂಡಿ ಹತ್ತ ಬೇಡ ಇನ್ನು ಲಿಫ್ಟ್ ಹತ್ರ ಬಂತಂತೆ ಲಾಕು ಬಂದಂತೆ ಸಿಕ್ಕಂತೆ ನಮಸ್ತೆ ಸರ್ ಏನಾಯ್ತಣ್ಣ ಏನ್ ಮಾಡ್ತಿದ್ದಣ್ಣ ಇವನು ನೈಟ್ ಮೇರ್ ಬಾಬಣ ನಮಸ್ತೆ ಸರ್ ಸರ್ ಹಾ ಓಕೆ ಸರ್ ನಾಳೆ ಸಂಜೆ ಹೊತ್ತಿಗೆ ನಿಮ್ ಗಾಡಿ ರೆಡಿ ಇರುತ್ತೆ ಸರ್ ಓಕೆ ಸರ್ ಬೋರ್ ಬಂದಿರೋ ಗಾಡಿ ಕೊಟ್ಟು BMW ಕೊಟ್ಟಿರೋ ತರ ಆಡ್ತಾರೆ ಏನಾ ನೀನ್ ಇನ್ನು ಕೆಲ್ಸಕ್ಕೆ ಹೋಗಿಲ್ವನಕ್ಕೆ ಜಾಬ್ ನೋಡಂತಂದ್ರೆ ನಂಗೆ ಜಿಮ್ನಾಸ್ಟಿಕ್ ಮಾಡಿಸಲೋ ಮತ್ ನಿಂಗ್ ಬಂದಿರೋ ಪರ್ಸೆಂಟೇಜ್ ಗೆ ಕಲೆಕ್ಟರ್ ಜಾಬ್ ಕೊಡ್ತಾರ ಮತ್ತೆ ನಿನ್ನೆ ಮಾಡಿದ ನಮಸ್ಕಾರ ದೇವ್ರಿಗೆ ಮಾಡಿದ್ರೆ ನಾನು ಕಲೆಕ್ಟರ್ ಆಗ್ತಿದ್ದೆ ಏನದು ಯಾರು ಗೊತ್ತು ಕ್ಯಾಬ್ ಡ್ರೈವರ್ಗಳು ತಿಂಗಳಿಗೆ ಲಕ್ಷ ಸಂಪಾದಿಸಬಹುದಾ ಬ್ಯಾನರ್ ಹಾಕಿದ್ದಲ್ಲ ನಿಜನ ಬಾಬಣ್ಣ ಅಷ್ಟು ಸಂಪಾದನೆ ಮಾಡೋರು ಕೂಡ ಇದಾರೆ ಕಣ ಅಣ್ಣ ಸಾಫ್ಟ್ವೇರ್ ಗಿಂತ ಕ್ಯಾಬ್ ಡ್ರೈವರ್ಸ್ ಜಾಸ್ತಿ ದುಡಿತಾರಣ್ಣ ಹೌದಾ ಅದೇ ಹೇಗೆ ವೇಟ್ ಮಾಡಿದ್ರೆ ವೇಟಿಂಗ್ ಚಾರ್ಜು ನೈಟ್ ಆದ್ರೆ ನೈಟ್ ಚಾರ್ಜು ಪ್ರೈಮ್ ಟೈಮ್ ಅಲ್ಲಿ ಸರ್ ಚಾರ್ಜು ಅಯ್ಯಪ್ಪ ಮಾಮೂಲಿ ಬಿಲ್ಲಿಂಗ್ ಅಲ್ಲಪ್ಪ ಈ ಕ್ಯಾಬ್ ಅಲ್ಲಿ ತಿರುಗೋರ್ಗಿಂತ ಕ್ಯಾಬ್ ಡ್ರೈವರ್ ಗಳೇ ಹ್ಯಾಪಿ ಆಗಿರೋದ್ ಕಣ ಎಸಿ ಕಾರ್ ಅಲ್ಲಿ ರಾಜರ್ ತರ ಬದುಕ್ತಿದಾರೆ ಇಂಥ ಬೆಸ್ಟ್ ಜಾಬ್ ಇಟ್ಕೊಂಡು ಆ ತರ ಚಾಕ್ರಿ ಯಾಕೆ ಮಾಡಿಸ್ದೆ ನೀನು ಯಾಕಂದ್ರೆ ಕ್ಯಾಬ್ ಡ್ರೈವರ್ ಆಗ್ಬೇಕಂದ್ರೆ ಕ್ಯಾಬ್ ಇರ್ಬೇಕಲ್ವಾ ಅದಕ್ಕೆ ಬಂಡವಾಳ ಹೌದಲ್ಲ ಎಷ್ಟಾಗ್ಬೋದು ಬಾಬಣ್ಣ ಒಂದ್ 5-6 ಅಂದ್ರೆ ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ ನೋಡಿದ್ರು ಕೂಡ
ಒಂದ್ ಎರಡ್ ಮೂರ್ ಆಗುತ್ತೆ ಕಣ. ಎರಡು ಮೂರ? ಅದಕ್ಕೆ ನಾನು ಹೇಳಕ್ ಹೋಗಿಲ್ಲ. ಎರಡು ಮೂರು ಅಣ್ಣ. ಚೆನ್ನಾಗಿದ್ಯಾ ಶಿವ? ಚೆನ್ನಾಗಿದ್ದೇನೆ. ಅದಕ್ಕೆ ನಿಮ್ಮ ಆರೋಗ್ಯ ಹೇಗಿದೆ? ಇಲ್ಲಿವರೆಗೂ ಚೆನ್ನಾಗೇ ಇದ್ದೀನಿ. ನೀವು ಚೆನ್ನಾಗೇ ಇರ್ತೀರ ಬಿಡಿ, ಅದಕ್ಕೆ ನಿಮ್ ಟೆನ್ಷನೇ ಬೇಡ. ಚೆನ್ನಾಗಿ ತಿಂದು ಹ್ಯಾಪಿ ಆಗಿರಿ. ಹೌದು ಅಣ್ಣ, ಇಲ್ಲಿ ಕ್ಯಾಬ್ ಆಲೋಚನೆ ಚೆನ್ನಾಗೇ ಇದೆ, ಆದ್ರೆ ನಮ್ಮ ಹತ್ರ ಇರೋ ಸ್ವಲ್ಪ ದುಡ್ಡು ನಿಮ್ಮದಕ್ಕೆ ಡೆಲಿವರಿಗೆ ಅಂತ ಇಟ್ಟಿದ್ದೀನಿ. ಹೋದ್ ಸರಿ ಆ ತರ ಆಯ್ತಲ್ವಾ, ಈ ಸರಿ ಯಾವ್ದಾದ್ರು ದೊಡ್ಡ ಆಸ್ಪತ್ರೆಯಲ್ಲಿ ಸೇರ್ಸೋಣ ಅಂತ. ನಮ್ಮ ಪರಿಸ್ಥಿತಿ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕಲ್ವಾ ಶಿವ? ಸದ್ಯಕ್ಕೆ ಯಾವ್ದಾದ್ರು ಜಾಬ್ ನೋಡ್ಕೋ, ಮುಂದೆ ಯಾವಾಗಾದ್ರೂ. ಹೆಂಗಸರು ಮೈಮೇಲಿರೋ ಚಿನ್ನಾನ ಇಬ್ರಿಗೆ ಕೊಡೋದು, ತಾಳಿ ಕಟ್ದವಂಗೆ ಇಲ್ಲ ಹೆತ್ತ ಮಗನ್ಗೆ. ಎಷ್ಟೇ ಕಷ್ಟ ಬಂದ್ರು ನಾನು ಯಾವತ್ತೂ ಇದನ್ನ ಮುಟ್ಟಿರ್ಲಿಲ್ಲ. ಹುಷಾರು ಕಣೋ. ಸರಿ ಅಣ್ಣ, ಒಳ್ಳೇದಾಗ್ಲಿ, ಹೋಗ್ ಬರ್ತೀನಿ. ಅದಕ್ಕೆ ಏನಿದು, ಒಂದ್ ವಾರದಲ್ಲಿ ಬೆಂಗಳೂರಿಗೆ ಬರ್ತಾ ಇದೀವಿ ಚೆಕಪ್ಗೆ, ಫೋನ್ ಮಾಡ್ತೀನಿ, ಫ್ರೀ ಮಾಡ್ಕೋ. ಬನ್ನಿ, ನಾನು ಹೊಸ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ಬಾಯ್. ಸಿಂಗು ಸಾಂಗ್ ಮಚ್ಚ ಸಾಂಗ್ ಎನ್ನೋ ಎಲ್ಲಿಂದ ಆಚೆ ನಾನು ಕೆಂಗೆನ್ನೋ ಊರನ್ನು ಹಂಗು ನೆಲ್ಲೆನ್ನೋ ಡೆಂಗು ಡಾಂಗು ಆಲ್ ಇಸ್ ವೆಲ್ ಎನ್ನೋ ಲೆಕ್ಕಕ್ಕಿಲ್ಲ ಇನ್ನು ಜಿ ಎಸ್ ಟಿ ಕರಗೋದಿಲ್ಲ ಎಂದು ರಾಯಲ್ಟಿ ರಾಜ್ಯಾನೆ ಇರದ ರಾಜಾನಿ ಏನಿದು ಏನ ಸೌಂಡು? ನಿಮ್ ಬಡ್ಜೆಟ್ಗೆ ಒಂದೋ ಕಾರ್ ಬಾಡಿ ಬರುತ್ತೆ ಇಲ್ಲ ಇಂಜಿನ್ ಬರುತ್ತೆ, ಎರಡು ಬರಲ್ಲಣ. ನೀನ್ ಕೂಡ ದೇವ್ರ ಕಾಸು ಕಮ್ಮಿ ಕೊಟ್ಟಿದ್ದೀನ, ನಿನ್ ಬಾಡಿ ಮನುಷ್ಯಂದು ಬ್ರೈನ್ ಎಮ್ಮೆದ್ ಕೊಟ್ಟವನೆ. ಏನಾಯ್ತೋ ಎಲ್ಲಿ ನಿಂತೋಯ್ತೋ ಆಲಕ್ಕು ಬರುವ ದಾರಿಯಲ್ಲೇ ತಾ ಬಂದು ಎಲ್ಲಿ ಕಾಡದಂತೆ ಅಲ್ಲಿ ಎದುರು ಬಂದು ಅಪ್ಪಿಕೊಂಡಿದ್ದ ಎಷ್ಟು ದಿನ ನಡೆಯೋ ಕೆಲ ನಿಮಿಷ ಕಾಯಲಾರನೆ. ಅಯ್ಯಪ್ಪ, ಅಂತ ಫೈನಲ್ ಕಾರ್ ಸಿಕ್ತಿಕೊಂಡ. ಏನಾಯ್ತು ಕಾರ್ಗಿಂತ ಫಾಸ್ಟ್ ಆಗಿ ಟೈರ್ ಹೋಗ್ತಾ ಇದೆಯಲ್ಲೋ, ನೀನ್ ಇರು, ನಾನ್ ತರ್ತೀನಿ, ಇರು ಇರು. ಏಯ್ ಯಾರ್ ಗುರು? ಹಲೋ ಸರ್, ನನ್ನ ಹೆಸರು ಮೂರ್ತಿ ಅಂತ. ಅದಕ್ಕೆ ನೀವು ಕಾರ್ಗೋಸ್ಕರ ಹುಡುಕ್ತಾ ಇದ್ರಲ್ಲ, ಒಳ್ಳೆ ಕಾರಿಗೆ ಬೇಕಾಗಿರೋಷ್ಟು ಬಜೆಟ್ ನನ್ನ ಹತ್ರ ಇಲ್ಲ ರೀ, ಫೋನ್ ಹಿಡಿ. ಸರ್, ನಿಮ್ ಬಜೆಟ್ ಸೂಟ್ ಆಗುವಂತ ಕಾರ್ ತೋರಿಸ್ತೀನಿ, ನೀವು ಒಂದ್ಸಲ ಬಂದ್ ಕಾರ್ ನೋಡಿ ಸರ್. ಓಕೆನಾ ಸರ್? ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಲೊಕೇಶನ್ ಶೇರ್ ಮಾಡ್ತೀನಿ ಸರ್. ಬೆಳಿಗ್ಗೆ 8 ಗಂಟೆಗೆ ಬಂದ್ರೆ ನಿಮ್ಗೆ ಕಾರ್ ತೋರಿಸ್ತೀನಿ ಸರ್, ಒಂದ್ಸಲ ಬಂದ್ ನೋಡಿ ಸರ್. ಸೂಪರ್ ಕಂಡೀಷನ್ ಸರ್, ನೋ ಆಕ್ಸಿಡೆಂಟ್ ಗಾಡಿ, ಕಾಸ್ಟ್ಲಿ ಇಂಟೀರಿಯರ್, ಓನರ್ಗೇನೋ ಅರ್ಜೆಂಟ್ ಅಂತ ಮಾಡ್ತಾ ಇದಾರೆ, ಇದುವರೆಗೂ ಯಾರಿಗೂ ತೋರಿಸಿಲ್ಲ. ಫಸ್ಟ್ ನಿಮಗೆ ಬನ್ನಿ. ಕಾರ್ಗಳು ಸ್ಮಶಾನ ತರ ಇದೆ, ಇಲ್ಲಿ ಏನ್ ತೋರಿಸ್ತಾನೋ ಏನೋ. ಈ ಕೆಲಸ ಎಲ್ಲ ನಾನೇ ಮಾಡೋದಾದ್ರೆ ನೀನ್ ಯಾಕಬೇಕು? ಅದು ಸರ್ ಅಂದ್ರೆ ಒಂದ್ಸಲ ನೀವು ನನ್ನ ನೋಡ್ದಂಗಿರುತ್ತೆ ಅಂತ ನಾನೇ ಬಲವಂತ ಮಾಡಿದೆ ಶಿವ. ಡಾಕ್ಯುಮೆಂಟ್ಸ್ ಕೊಡು ಸರ್. ನೀವೇನ್ ಮಾಡ್ಕೊಂಡಿದ್ದೀರಾ ಸರ್? ನನ್ ಆಫ್ ಯುವರ್ ಬಿಸ್ನೆಸ್. ಓ, ಬಿಸ್ನೆಸ್? ಹೌದು. ಆಕ್ಚುಲಿ ನೀವು ಕಾರ್ ಯಾಕೆ ಮಾಡ್ತಾ ಇದ್ದೀರ ಅಂತ ತಿಳ್ಕೊಳ್ಬಹುದಾ? ಅಂದ್ರೆ ಜಸ್ಟ್ ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ ನಾನು. ಸುಮ್ನೆ ಇರ್ರಿ. ಥ್ಯಾಂಕ್ ಯು ಸರ್. ಸರ್, ನಿಮ್ ಕಾರ್ ಮಾಡ್ತಾ ಇದ್ದೀರಾ ಅಂತ ಏನ್ ಬೇಜಾರು ಪಡಬೇಡಿ. ನಿಮ್ಗೆ ಯಾವಾಗ ನೋಡ್ಬೇಕು ಅನ್ಸಿದ್ರು ಸಂಕೋಚ ಪಡೆದು ನನ್ನ ಕಾಲ್ ಮಾಡಿ. ಬಾಬಣ್ಣನ ನಂಬರ್ ಕೊಡ್ತೀನಿ,
ಗ್ಯಾರೇಜ್ ನಂಬರ್ ಸರ್, 0 ಬದಲು 8 ಓದ್ತಿ, ಪ್ರಿಂಟಿಂಗ್ ಮಿಸ್ಟೇಕು ಸರ್. ಔಟ್. ನಡೀರಿ ಸರ್, ನಡೀರಿ, ನಾನು ಹೇಳ್ತೀನಿ ನಡೀರಿ. ಅಲ್ಲಣ್ಣ, ಅಷ್ಟು ದುಡ್ಡು ಕೊಡ್ತೀವಿ ನಡೀರಿ ಅಂದ್ರೆ ಅಟ್ಲೀಸ್ಟ್ ಒಂದು ಕಾಫಿ ಟೀ ಬಿಡವಾ. ನೀನ್ ನಡಿಯಪ್ಪ, ಒಳ್ಳೆ ಸೂಪರ್ ಕಾರ್ ತಗೊಂಡಿದ್ಯ, ನಾನು ನಿನ್ನ ಪಾರ್ಟಿ ಕೊಡಿಸ್ತೀನಿ ಬಾ. ಈಗೇನ್ ಮಾಡ್ಕೋತೀಯ ಈ ಮುದಿಕಾರನ ಇಟ್ಕೊಂಡು? ತಲೆ ಇರೋನ್ ಯಾವನಾದ್ರೂ ಇದನ್ನ ಕ್ಯಾಬಾಗ್ ಇಟ್ಕೋತಾನ? ಹೇಗಿದೆ ನೋಡು ಹಳೆ ಡಕೋಟಾ ಮಾಡೆಲ್, ಸ್ವಲ್ಪ ಸ್ಟೈಲ್ ಆಗಿಲ್ಲ. ತಪ್ಪು ಮಾಡ್ದೆ ಶಿವ, ತುಂಬಾ ದೊಡ್ಡ ತಪ್ಪು ಮಾಡ್ದೆ ನೀನು. ಸ್ವಲ್ಪ ಟೀ ಕುಡಿಯೋಣ. ಹಲೋ, ನೀನ್ಯಾರು? ನಿನ್ನ ಅಡ್ರೆಸ್ ಚೇಂಜ್ ಆಗಿದೆ, ನಡಿ ಇಳಿ. ಅಯ್ಯಪ್ಪ, ಸಿಕ್ಕಾಪಟ್ಟೆ ಕಟ್ಟಿ ಇದೆಯಾ? ನಿನ್ನ ಆಮೇಲೆ ನೋಡ್ಕೋತೀನಿ. ಸೆಲ್ಫಿ ಮೇಡಮ್. ಓ ಮೇಡಮ್, ಕ್ಯಾಬ್ ಬುಕ್ ಮಾಡಿದ್ದೀವೇನಾ? ನೀನ್ ಕ್ಯಾಬ್ ಡ್ರೈವರಾ? ಹಾ ಹೌದು.
ನಾನ್ ಕ್ಯಾಬ್ ಬುಕ್ ಮಾಡಿರೋದು. ಹಾ ಬನ್ನಿ. ಡ್ರೈವರ್ ಅಲ್ಲ, ಕ್ಯಾಬ್ ಕೂಡ ಬಂದಿದೆ ಬನ್ನಿ. ನಾನು ಕ್ಯಾಬ್ ನ ಇಲ್ಲಿಂದ ಬುಕ್ ಮಾಡಿರೋದು, ಕ್ಯಾಬ್ ಇಲ್ಲಿಗೆ ಬರ್ಬೇಕು. ಗೋ. ಸರಿ. ಮೇಡಮ್, ಈಗ ಕ್ಯಾಬ್ ಇಲ್ಲಿಗೆ ಬಂದಿದೆ ಬನ್ನಿ. ಮೇಡಮ್, ಮನೆ ಬಂತಾ? ಡೌಟ್ ಬಂತು. ಯಾವ ಕಡೆ? ಮೇಲ್ಗಡೆ. ಮೇಲಕ್ಕ? ಇಲ್ಲ, ಕೆಳಗಡೆ. ಮೇಲಕ್ಕೆ ಕೆಳಕ್ಕೆ ಹೋಗೋಕಿದು ಲಿಫ್ಟ್ ಅಲ್ಲ ಮೇಡಮ್, ಲೆಫ್ಟೋ ರೈಟೋ ಹೇಳ್ಬೇಕು. ಹಲೋ ಮೇಡಮ್, ನಿಮ್ಮನೆ. ಅಯ್ಯೋ, ನೀನ್ ನಿದ್ದೆ ಮಾಡ್ಬಿಟ್ಯ ಮೇಡಮ್. ಹೇಳ್ರಿ ಅನುಷ ಅವ್ರೆ. ಅಯ್ಯಪ್ಪ, ಇವಳು ಔಟು. ಓಯ್, ನಿನ್ ಪಾಡಿಗೆ ನಿದ್ದೆ ಮಾಡಿದ್ರೆ ಎಲ್ ಡ್ರಾಪ್ ಮಾಡೋದು? ಸಾರಿ, ಎಕ್ಸ್ಕ್ಯೂಸ್ ಮೀ. ಈಗ ನನ್ನ ಪರಿಸ್ಥಿತಿ ಏನು? ವಾತಾವರಣ ಡೇಂಜರಸ್ ಆಗಿದೆ. ಸರಿ ಹೋಯ್ತು. ಎಲ್ಲಿಗೆ ಅಂತ ಬಿಡ್ಲಿ ನಿನ್ನ. ರಾತ್ರಿ ನೀನಿದ್ದ ಪರಿಸ್ಥಿತಿಗೆ ನಿನ್ನ ಅವತಾರಕ್ಕೆ ಇನ್ನೊಬ್ ನಾಗಿದ್ದಿದ್ರೆ ಈ ಟೈಮ್ನಲ್ಲಿ ನಿನ್ನ ನೋಡ್ಕೊಂಡು ನಾವು ಬರ್ಬೇಕಿತ್ತು. ತಗೋ, ನಿಮ್ ಜಾಗ್ರತೆ ನಿಮ್ಗಿರಲ್ಲ, ಮತ್ತೆ ಪೊಲೀಸ್ನವ್ರ ಮೇಲೆ ಬಿದ್ದು ಅಳ್ತೀರಾ. ಫೋನ್ ಚಾರ್ಜ್ ಮಾಡ್ಕೋಬಹುದಾ? ಥ್ಯಾಂಕ್ ಯು, ಸ್ವಲ್ಪ ಚೆನ್ನಾಗಿ ರೇಟಿಂಗ್ ಕೊಡಿ ಸರ್. ಹಲೋ. ಹಾಯ್, ನಾನು ಅನು. ನಿನ್ನೆ ರಾತ್ರಿ ಎಚ್ಚರಾಯ್ತಾ? ಯಾ, ಪೊಲೀಸ್ ಸ್ಟೇಷನ್ ಅಲ್ಲಿ ಎಚ್ಚರ ಆಗತ್ತಂತ ಗೆಸ್ ಮಾಡಿರ್ಲಿಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್. ಸಾರಿ ಕಣ್ರಿ, ಅದಕ್ಕಿಂತ ಇನ್ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ಲಿಲ್ಲ. ಹೌದು, ಮನೆಗೆ ಹೇಗೆ ಹೋಗ್ತೀರಾ? ಯಾವ್ದಾದ್ರು ಆಟೋ. ಹಾಯ್. ಹಾಯ್. ವಾವ್, ಇಷ್ಟ ಬೇಗ ಹೇಗ್ ಬಂದ್ಬಿಟ್ಟೆ? ನೈಟ್ ಡ್ಯೂಟಿ, ನಿಮ್ಗೆ ಎಚ್ಚರ ಆದ್ರೆ ಕಾಲ್ ಮಾಡ್ತೀರಾ ಅಂತ ಈ ಏರಿಯಲ್ಲೇ ತಿರುಗ್ತಿದ್ದೆ. ಯಾಕೆ ನಿನ್ನೆ ನೈಟ್ ಪೇ ಮಾಡ್ಲಿಲ್ವಾ? ಇಲ್ಲ. ನನ್ ಪರ್ಸ್ ಅಲ್ಲಿ ಅಮೌಂಟ್ ಇಲ್ಲ, ಹಾಸ್ಟೆಲ್ ಡ್ರಾಪ್ ಮಾಡ್ತೀಯ ಅಲ್ಲೇ ಕೊಡ್ತೀನಿ. ಹತ್ತಿ.
ಚಿಚಿ, ನಾನು ದುಡ್ಗೋಸ್ಕರ ಬರ್ಲಿಲ್ಲ ಕಣ್ರಿ, ನಾನ್ ಜಾಕೆಟ್ ಗೋಸ್ಕರ ಬಂದಿದ್ದೀನಿ. 1000 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ. ಪರವಾಗಿಲ್ಲ, ನೀವು ನಾಳೆ ವಾಶ್ ಮಾಡ್ಕೊಡಿ, ಪ್ರಾಬ್ಲಮ್ ಇಲ್ಲ, ನಾನ್ ನಾಳೆ ಬಂದು ತಗೋತೀನಿ. ಜಾಕೆಟ್ ಗೋಸ್ಕರ ಬಂದೆ ಅಂದ್ರಿ? ನೀವು ವಾಲೆಟ್ ಅಲ್ಲಿ ಅಮೌಂಟ್ ಇಲ್ಲ ಅಂದ್ರಿ? ಸ್ಮಾರ್ಟ್. ಸುರಿವ ಸೋನೆಗೆ ಬಿರಿವ ಹೂನಗೆ ತೆರೆದ ಮನಸಿದು ಈಗಳಿಗೆ ಒಂದೇ ಗಮ್ಯವು ದಾರಿಯು ಹಲವಿದೆ ಪಯಣವೇ ಬದುಕೆನಗೆ ಹರದೆ ಜನಿಸಿದ ಕ್ಷಣವೇ ತಿರುವು ಕುಲುಕು ನಿನದೆ ಆ ಕನ್ನಡಿ ತೋರಿದೆ ಜೀವನದ ಸಾರ ಈ ವೈಪರು ಅಳಿಸಿದ ಸುರಿವ ಕಣ್ಣೀರ ನಿಮ್ ಫಸ್ಟ್ ಸ್ಯಾಲ್ರಿ ಎಷ್ಟು ಸರ್? 15,000. ಇದೆಯಲ್ವ ಸರ್, ಕೌಂಟ್ ಮಾಡ್ಕೋ. ಸೋನೆಗೆ ಬಿನಗೆ ತೆರೆದ ಮನಸಿದು ಈಗಳಿಗೆ ಒಂದೇ ಗಮ್ಯವು ದಾರಿಯು ಹಲವಿದೆ ಪಯಣವೇ ಬದುಕೆನಗೆ ಹರದೇ ಜನಿಸಿದ ಕ್ಷಣವೇ ತಿರುವು ಕುಲುಕು ನಿನದೆ ಆ ಕನ್ನಡಿ ತೋರಿದೆ ಜೀವನದ ಸಾರ ರಮಣ ಇವಳೆ ಅನು ಲವಣ ಬನ್ನಿ ವಾಟ್ ಪೇರ್ ಜೋಡಿ ವೈಪರ್ ತರ ಸೂಪರ್ ಆಗಿದಾರಲ್ವಾ. ಸಣ್ಣ 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 ನಗುವ ಗಳಿಸೋಣ ಜೊತೆಯಲ್ಲಿ ಕೊಂಚ 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 ಸಿಹಿಯ ಬರೆಸೋಣ ಅದರಲ್ಲಿ ನಿನ್ನದೇ ಸ್ನೇಹವ ಮನಸ್ಸು ಕೊಟ್ಟು ನೋಡೆಯ ನೆರಳಿನ ಹಾಗೆ ನೀ ಸನಿಹ ಇರಲಾರೆಯ ಕಷ್ಟವೇನೆ ಬರಲಿ ಜೆಬೆ ಖಾಲಿ ಇರಲಿ ನಡೆಯುತ್ತಿರೆ ಬಂಡಿ ಸಾಗುತ್ತಿರೆ ದಾರಿಯೆಲ್ಲ ಸಾಗಲಿ ಸ್ವಲ್ಪ ಚಿಪ್ಸ್ಕೊಂಡು ಕಾರ್ ಬಂದು ಕ್ಯಾರೆಕ್ಟರ್ ಇದೆ ಬಾಬಣ್ಣ ಮನಸಾರೆ ನೆನೆವಂತೆ ಸುರಿಯೋ ಮಳೆಯೋ ಮಾತೆ ಬರದಿದೆ 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 ಬೇಗ ಕರೆದಿದೆ ಕರೆದಿದೆ ಬೇಗ ಮಾತೆ ಬರದಿದೆ 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 ಬೇಗ 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 ಮಾತೆ ಬರದಿದೆ 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 ಬೇಗ ಕರೆದಿದೆ ಕರೆದಿದೆ ಬೇಗ ಮಾತೆ ಬರದಿದೆ 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 ಬೇಗ ಕಾರ್ ಕ್ಲೀನ್ ಮಾಡೋಗ ಮಾತೆ ಬರದಿದೆ ಏನಿದೆ ಕ್ಲೀನ್ ಮಾಡಕ್ಕೆ ಇಷ್ಟೊಂದು ಕ್ಲೀನ್ ಆಗೇ ಇದೆ ಮಾತೆ ಬರದಿದೆ ಸುರಿವ ಸೋನೆಗೆ ಬಿರಿವ ಹೂನಗೆ ತೆರೆದ ಮನಸ್ಸಿದು ಈಗಳಿಗೆ ಒಂದೇ ಗಮ್ಯವು ದಾರಿಯು ಹಲವಿದೆ ಪಯಣವೇ ಬದುಕೆನಗೆ ಈ ಮೆಡಿಸಿನ್ 3 ವಾರ ತಪ್ಪಿ ತಗೊಳ್ಳಿ 25,000 ಸರ್ 25,000 ಮೊದಲನೇ ವಾರ ಸ್ಯಾಲ್ರಿ ಬಂತಣ್ಣ ತಗೊಂಬಿಡಿ ಬಿಲ್ಲು Thank you.
ಅಣ್ಣ ಅತ್ತಿಗೆ ನನಗೋಸ್ಕರ ಲೈಫಲ್ಲಿ ತುಂಬ ಕಳ್ಕೊಂಡಿದ್ದಾರೆ. ಅವರು ಕಷ್ಟ ಪಡುವಾಗಲೆಲ್ಲ ಏನಾದರೂ ಸಹಾಯ ಮಾಡಬೇಕು ಅಂದ್ಕೊಳ್ತಾ ಇದ್ದೆ. ಈ ದಿನ ಕೂಡ ಬಂತು. ಯಾವ ಜಾಬು ಸೆಟ್ ಆಗ್ತಿದ್ದ ಮೇಲೆ ನಿಜವಾಗ್ಲೂ ನಾನು ಯಾವುದಾದ್ರೂ ಕೆಲ್ಸಕ್ಕೆ ಬರ್ತೀನ ಅಂತ ಡೌಟ್ ಶುರುವಾಗಿತ್ತು. ಸಣ್ಣ ಭಯ ಶುರುವಾಗಿತ್ತು. ಅದೇ ವೇಳೆಗೆ ನೀನು ಬಂದೆ. ನೀನು ಬಂದ್ಮೇಲೆ ಲೈಫು ಯೂಟ್ ಅಂತ ತಿರುಗಿಬಿಡ್ತು. ಅಂದ್ರೆ ಅತ್ತಿಗೆ ಅವತ್ತು ಅಷ್ಟು ಬಂಗಾರದ ಮನಸ್ಸಿಂದ ಕೊಟ್ಟಿದ್ದಕ್ಕೆ ತಾನೆ ನಿನ್ನಂತ ಬಂಗಾರ ಸಿಕ್ಕಿದ್ದು. ಇದೆಲ್ಲ ನಿನ್ನಿಂದಲೇ. I love you, darling. ನಾನೇನೋ ಕುಡ್ದು ಹೇಳ್ತಿದ್ದೀನಿ ಅನ್ಕೋಬೇಡ, ನಿಜವಾಗ್ಲೂ ಐ ಲವ್ ಯು. ನಿಂಗೊಂದು ಗಿಫ್ಟ್ ತಂದಿದ್ದೀನಿ. ಸರ್ಪ್ರೈಸ್. ಫ್ರೆಂಡ್ಸ್, ಏರ್ಪೋರ್ಟ್ಗೋಕಿನ್ನ ಎಷ್ಟೊತ್ತು ಬೇಕಾಗುತ್ತೆ? ಒಂದ್ ಗಂಟೆ ಆಗತ್ತೆ ಸರ್. ಹಾ, ಏನ್ ಒನ್ ಅವರ? ಇದೇನ್ ಎತ್ತಿನ ಬಂದಿನ ಒನ್ ಅವರ್ ಹಿಡಿಯಕ್ಕೆ? ಏನಕ್ಕೆ ಎಂತ ಡಬ್ಬಾ ಕರ್ತಾವಮ್ಮ, ನಮ್ ಟೈಮ್ ವೇಸ್ಟ್ ಮಾಡ್ತೀರಾ? ನೀವೊಂದ್ ಕೆಲಸ ಮಾಡಿ ಸರ್, ನೆಕ್ಸ್ಟ್ ಟೈಮು ಏರ್ಪೋರ್ಟ್ ಕೂಡ ಒಂದ್ ಫ್ಲೈಟ್ ಬುಕ್ ಮಾಡ್ಕೊಳ್ಳಿ. ನಮ್ ಕಾರ್ ರೋಡ್ ಮೇಲೆ ಹೋಗ್ಬೇಕಲ್ವಾ, ಟ್ರಾಫಿಕ್ ಇರುತ್ತೆ, ಒಂದ್ ಗಂಟೆ ಬೇಕಾಗತ್ತೆ. ಸಿ ಯು ಆರ್ ಟಾಕಿಂಗ್ ಟು ಮಚ್. ಏನು ಕೊಡ್ತೀರೋ ವೇಸ್ಟ್ ನನ್ ಮಕ್ಕಳೆಲ್ಲ. ಸರಿ, ಏರ್ಪೋರ್ಟ್ ಬಂದ್ಮೇಲೆ ಎಪ್ಸು, ಐ ವಿಲ್ ಟೇಕ್ ಅನ್ ಆಪ್. ಥ್ಯಾಂಕ್ ಯು ಸರ್. ಪ್ಯಾಸೆಂಜರ್ ಹತ್ರ ಹೇಗ್ ಮಾತಾಡ್ಬೇಕಂತಾನೆ ಗೊತ್ತಿಲ್ಲ. ಏನೋ ಇದೆ, ಏನೋ ಇದೆ. ವಾಚ್ಮ್ಯಾನ್ ಸಾರ್ ಇದಾರ? ಸಾರ್ ಹೋಗಲಿಲ್ಲಪ್ಪ, ಮುಂಬೈಗೆ ಹೋಗಿದ್ದಾರೆ, ಯಾವಾಗ ಬರ್ತಾರೆ ಗೊತ್ತಿಲ್ಲ. ಅದರದ್ರದ್ದೊಂದು ಫೋನು ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್. ನಾನು ನಿನ್ನ ಹತ್ರ ಬಾಯ್ ಬಾಯ್ ಬಡ್ಕೊಂಡೆ, ಅವನೇನೋ ಒಂದ್ ತರ ಇದ್ದಾನೆ, ಆ ಕಾರ್ ತಗೋಬೇಡ ಅಂತ. ಲೇ, ದೊಡ್ಡ ಮನ್ಸ್ ಮಾಡಿ ಆ ಕಾರ್ನ ಯಾರಿಗೂ ಮಾರ್ಬಿಡೋ. ಈ ತಾಪತ್ರಗಳೆಲ್ಲ ನಮ್ಗೆ ಯಾಕಲೇ ಬೇಕು? ಹಾಗ ಹೇಗ್ ಮರಕಾಗತ್ತೆ ಬಾಬಣ್ಣ, ಎಲ್ಲ ತಿಳಿದ್ಮೇಲೆ ಅವನಿಗೂ ಕೂಡ ನಮ್ಮ ಹಾಗೆ ಪ್ರಾಬ್ಲಮ್ ಆಗಲ್ಲ. ನಮ್ಗಿರೋದೀಗ ಒಂದೇ ಒಂದ್ ದಾರಿ. ಇವನೇನ್ ಬಾಬಣ್ಣ, ಯಾರೋ ಫಕೀರ್ ಅಂತ ಕರ್ಕೊಂಡ್ ಬಂದಿದ್ದಾನೆ. ನಮ್ ಬಜೆಟ್ಗಿನ್ ಪೀಠಾಧಿಪತಿಗಳು ಬರ್ತಾರ. ಮತ್ತೆ ನಮಸ್ತೆ ಸ್ವಾಮಿ. ಸಮಸ್ಯೆ ಎಲ್ಲಿದೆ? ಸಮಸ್ಯೆನ ಅಲ್ಲಿ ಪಾರ್ಕ್ ಮಾಡಿದೆ. ಲೇ, ಇಷ್ಟಕ್ಕೆ ಇವ್ನು ಯಾವ್ದನ್ನ ಹೊಡಿತಿದ್ದೇನೆ ಅಂತ ಐಡಿಯಾ ಉಂಟೇನಾ? ಉಂಟು.
ಏನಣ್ಣ ಇದು ಉಜಾಲನ? ಒಂದ್ಸಲ ನಿನ್ ಕೈ ಕೊಡು. ನೀವು ಮೂವರು ಹಸಿದಿರೋ ಆತ್ಮ ಜೊತೆ ಸಹವಾಸ ಮಾಡಿದ್ದೀರಾ, ಈಗ ಅದಕ್ಕೆ ನಿಮ್ ರುಚಿ ಸಿಕ್ಕಿದೆ. ಮೊದಲು ಅದನ್ನ ಶಾಂತಗೊಳಿಸ್ಬೇಕಂದ್ರೆ ನೀವು ಮೂವರು ಇದರಲ್ಲಿ ನಿಮ್ ರಕ್ತದ ಹನಿಗಳನ್ನ ಹಾಕ್ತಾನೆ ಇರಬೇಕು. ಆತ್ಮ ಮತ್ತೆ ವಾಹನ ಸೇರದೇ ಇರಬೇಕು ಅಂದ್ರೆ ಮೊದಲು ಈ ವಾಹನನ ಸ್ಮಶಾನಕ್ಕೆ ತಗೊಂಡು ಹೋಗಿ ವೀರಭದ್ರನ ರಕ್ಷೆ ಕಟ್ಟಿಸ್ಬೇಕು. ಆ ನಂತರ ಬಂದು ಆತ್ಮಕ್ಕೆ ಶಾಂತಿ ಕರ್ಮ ನಡೆಸಿ ನಾನು ಹೊರಗೆ ಕಳಿಸ್ತೀನಿ. ಹಾಗೆ ಆಗ್ಲಿ ಸ್ವಾಮಿ. ಸ್ಟಾರ್ಟ್ ಮಾಡೋ ಹಾಲಿವುಡ್. ಈ ಯಂತ್ರಕ್ಕೆ ಮಂತ್ರ ಹಾಕೋವರೆಗೂ ರಕ್ತ ಇಂಗಬಾರದು, ಬೀಳ್ತಾನೆ ಇರ್ಬೇಕು. ಲೇ ಶಿವ, ಅವಾಗ ಯಾವಾಗ್ಲೂ ಎಚ್ ಐ ವಿ ಟೆಸ್ಟ್ ಅಂತ ಬ್ಲಡ್ ನ ಕೊಟ್ಟಿದ್ದೆ ಕಣ, ಮತ್ತೆ ಈಗ್ಲೇ ಕೊಡ್ತಿರೋದು. ಲೇ ಎಷ್ಟು ಹಿಂಡೋದು ಬರ್ತಿಲ್ವಲ್ಲೋ ನೋಡ. ಲೇ ಎಷ್ಟು ಹಿಂಡಿದ್ರು ಬರ್ತಾ ಇಲ್ವಲ್ಲೋ. ಲೇ ಏನ್ ಮಾಡ್ತಾ ಇದ್ಯೋ? ಕೈಗಳಲ್ಲಿ ಖಾಲಿ ಆಯ್ತಣ್ಣ, ಅದಕ್ಕೆ ಕಾಲಿಟ್ಟಿದ್ದೀನಿ. ಲೇ ಹಾಲಿವುಡ್, ನಿನ್ ಗ್ರೇಟ್ ಮಗ. ನಂಗೊತ್ತು. ಲೇ ಒಂದ್ ನಿಮಿಷ ಕಣ್ರೋ, ಅವ್ನು ಅರ್ಧ ಗಂಟೆಲಿ ಬರ್ಬೇಕಾದವನು ಎರಡು ಗಂಟೆ ಆಯ್ತು, ಇನ್ನು ಬರ್ಲಿಲ್ಲ ಅಂದ್ರೆ ಒಂದ್ ನಿಮಿಷ ಇರಿ, ಬಂದೆ. ಈ ಆತ್ಮ ಏನಣ್ಣ ಇಷ್ಟ ಹಸ್ಕೊಂಡಿದೆ? ಆಯಿಲ್ ಕೂಡ ಕುಡಿದು ಬಿಡ್ತೀರಾ? ಅಯ್ಯೋ ಹಸು ಇಲ್ಲ ಗಿಸು ಇಲ್ಲ, ಅವ್ನ ನಮ್ ಕೈಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿಸ್ಬಿಟ್ಟು ಕಾರ್ನ ಹೊಡ್ಕೊಂಡು ಹೋಗವ್ನೆ. ವಾಟ್ ಫಕೀರ, ಬಾಣ್ಣ ಅವ್ನ್ ಬಿಡೋದ್ ಬೇಡ, ಅವ್ನ ಮುಗಿಸ್ಬಿಡೋಣ. ನಡೀರೋ ಎಲ್ಲತ್ತಿದೆ ಬಾಬಣ್ಣ. ಯಾಕೋ ಬುದ್ಧಿ ಇದೆಯಾ ನಿಮ್ಗೆ? ಅವ್ನ್ ತಗೊಂಡ್ ಹೋಗಿದ್ ನಮ್ ಕಾರನ್ನೆಲ್ಲ, ನಮ್ ಕಷ್ಟಗಳನ್ನ. ಇನ್ಶೂರೆನ್ಸ್ ಇದೆ, ನಮ್ ಕಾರ್ ಮಿಸ್ಸಿಂಗ್ ಅಂತ ಪೇಪರ್ ಹಾಕ್ಸಿ ನಮ್ ದುಡ್ಡು ನಮಗ್ ಬಂದ್ಬಿಡುತ್ತೆ. ದರಿದ್ರು ಬಿಟ್ಟು ಹೋಗುತ್ತೆ. ಆಹಾ ಸೂಪರ್ ಐಡಿಯಾ. ದೇವ್ರಿದ್ದಾನೆ ಬಾಬಣ್ಣ. ಹ್ಞೂ ಕಣ, ದೇವ್ರಿದ್ದಾನೆ. ಬಡವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ. ಅಂದ್ರೆ ನಮ್ ರಕ್ತದಾನ ವೇಸ್ಟ್ ಆಗ್ಲಿಲ್ಲ. ಯಾಕೋ ವೆಸ್ಟರ್ನ್ ಟಾಯ್ಲೆಟ್ ತರ ಬಾಯ್ ಬಿಟ್ಕೊಂಡು ಕೂತಿದ್ಯಾ? ಏನಾಯ್ತು ಇವನಿಗೆ? ಶಿವ ಶಿವ ಏನ್ ಬಾಬಣ್ಣ, ಇದೇನ್ ಬಾಬಣ್ಣ ಮತ್ತೆ ಬಂದಿದೆ? ನಮ್ ಕಾರ್ ಕಣ ಕಣ ಹೋಗ್ಬಿಟ್ಟಿದ್ದ. ಸುಮ್ಮನೆ ನೀನು ಲೇ, ಇನ್ನು ಬದುಕೈತೆ ಅನ್ಕಣ, ಇಳಿಸ. ಓಕೆ 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 ಓಕೆ, ಇಲ್ಲಿ ಬರ, ಇಲ್ಲಿ ಬರ ಬರ. ನೀನ್ ನಮ್ ಕಾರ್ ಎತ್ಕೊಂಡು ಹೋಗಿದಲ್ದೆ ನಮ್ಮವನೇ ಹೊಡಿತ್ಯಾ? ಕಾರ್ ಎತ್ಕೊಂಡೋದ್ರೆ ಮನ್ಸನ್ ಸಾಯಿಸ್ಬಿಡ್ತೀರ ನೀವು? ಮನ್ಸನ್ ಯಾರೋ ಸಾಯಿಸಿದ್ರು. ಇರು ಬಾಬಣ್ಣ, ನೀನ್ ಹೋದ್ ತಿರುಗ ಮತ್ತೆ ಯಾಕೆ ಬಂದ್ಯೋ? ನಾನೆಲ್ಲಿ ಬಂದ? ಅದೇ ತಂದ್ಬಿಡ್ತು. ಎಲ್ರು ನಾಯಿಗಳನ್ ಸಾಕಿದ್ರೆ ನೀವೇನೋ ದೆವ್ವನ್ ಸಾಕ್ತಿದ್ರಲ್ಲ ನೀವು. ಅಯ್ಯೋ ಇದ್ರ ಹತ್ರ ಒಂದ್ ನಿಮಿಷ ಇದ್ರು ನನ್ ಪ್ರಾಣಿಕೆ ಡೇಂಜರ್ ಗುರು. ಅಮ್ಮ
ಆ ಕಡೆ ಬೇಡ, ಈ ಕಡೆ ಹೋಗೋಣ. ಬಿಟ್ಟು ಹೋಯ್ತು ಅಂದ್ಕೊಂಡಿದ್ ಪೀಡೆ ಮತ್ತೆ ತಗ್ಲಾಕೊಳ್ತಲ್ಲ ಬಾಬಣ್ಣ. ಆ ಓನರ್ ಸಿಗೋವರೆಗೂ ಇದ್ರ ತಂಟೆಗೆ ಹೋಗ್ಬೇಡ ಶಿವ. ಅಣ್ಣ. ಹಲೋ ಶಿವ. ಎರಡನೇ ಇಂಜೆಕ್ಷನ್ಗೆ ಇನ್ನು ಮೂರು ದಿನ ಟೈಮ್ ಇದೆ, ದುಡ್ಡು ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ಯಲ್ವಾ? ಅದಕ್ಕೆ ಫೋನ್ ಮಾಡಿದೆ. ಅದು ನಾನು ನೋಡ್ಕೊಳ್ತೀನಿ ಅಣ್ಣ. ಸರಿ ಕಣೋ, ಸಿಗ್ತೀನಿ. ಸರಿ ಅಣ್ಣ. ಆಗೋದಿಲ್ಲ ಅಂತ ಹೇಳ್ಬೇಕಾಗಿತ್ ಕಣೋ. ಅಣ್ಣನಿಗೆ ಕೊಟ್ಟ ಮೊದಲನೇ ಮಾತು ಬಾಬಣ್ಣ, ತಪ್ಪಾರ್ದು. ಇದು ನನ್ ಕೊಂದ್ರು ಪರವಾಗಿಲ್ಲ, ನನಗೆ ಬೇರೆ ದಾರಿ ಇಲ್ಲ. ಹೊರಡೋಣ. ಗಾಳಿಯೋ ಧೂಳಿಯೋ ನನ್ನ ಸೋಕಿದೆ, ಕುತ್ತಿಗೆ ಅದು ಮೀ ಕೂರಿಸಿಬಿಟ್ಟೆಯ, ನಿಂಬೆ ಗೊಂಬೆ ಟೈರೆ ತುಳಿದಿದೆ, ಕರ್ಮವೇ ನನ್ನ ನೋಡಿ ನಕ್ಕಿದೆಯ. ನೋ 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 ರಾಸ್ಕೇರಿ ಕಾರ, ಹೆಸರೇ ಸಾಕು ಸ್ವೆಟ್ಟೆ ಮೈಪುರ. ಡೋರೆ ತೆಗೆಯಲು ವೈಬ್ರೇಷನ್ ಮಗ, ನನ್ ಸೆಟೆ ಉಲ್ಟಾ ಪಟ್ಟಿ ಆಯ್ತೀಗ, ನನ್ನ ಅದೃಷ್ಟ ಗುನ್ನ ಇಕ್ಕಿದೆ, ಕಷ್ಟವೇ ನನ್ನ ಬೆನ್ನ ಹತ್ತಿದೆ. ನಾನು ನೈಟ್ ಶಿಫ್ಟ್ ಮಾಡಕ್ಕಾಗಲ್ಲ ಸರ್. ಏನಕ್ಕೆ? ಟೆಕ್ನಿಕಲ್ ಪ್ರಾಬ್ಲಮ್ ಸರ್. ಅದು ಒಳ್ಳೇದೇವ ಅಂತೀಯಾ? ಮತ್ ಅಲ್ದೆ ಹೋಗಿದ್ರೆ ನನ್ ಯಾಕೆ ಕಾಪಾಡ್ತಾ ಇತ್ತು ಬಾಬಣ್ಣ? ಹೋಲಿ ಗೋಸ್ಟ್! ಅವತ್ತು ಅವ್ನ ಕಳ್ಳ ಕದಿಯಕ್ ನೋಡಿದ್ನಲ್ಲ, ಅವನಿಗೆ ಸಿನಿಮಾ ತೋರಿಸಿದೆ. ನಾನ್ ದಿನ ಆ ಕಾರಲ್ಲಿ ತಿರುಗಾಡ್ತೀನಲ್ಲ, ಮತ್ ತಂದ್ ಯಾಕೇನು ಮಾಡ್ಲಿಲ್ಲ? ನೋಡ್ ಬಾಬಣ್ಣ, ನಾವ್ ಡೈಲಿ ಡೋರ್ಸು ವಿಂಡೋಸ್ ಹಾಕೋದು ಮರ್ತ್ ಹೋದ್ರೆ ಅದೇ ಹಾಕುತ್ತೆ. ಪ್ರತಿದಿನ ಕಾರ್ನ ಕ್ಲೀನ್ ಆಗಿ ಇಟ್ಕೊಂಡಿರುತ್ತೆ. ಸಿಎಂ ಕಾರನ್ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದೇನೋ, ಆದ್ರೆ ನಮ್ ಕಾರನ್ ಯಾರು ಮುಟ್ಟಕ್ ಆಗಲ್ಲ ಬಾಬಣ್ಣ. ಸೆಕ್ಯೂರಿಟಿ ಕಾರ್ ಕ್ಲೀನರ್ ತರ ಇರುತ್ತೆ. ಇಷ್ಟ್ ಫೀಚರ್ಸ್ ಇದ್ದು ಅದ್ ಯಾವ ಮೂಲಲ್ಲಿ ಇದೆಯೋ ಯಾರಿಗೂ ಗೊತ್ತಿಲ್ಲ, ಕಣ್ಣಿಗೆ ಬೀಳಲ್ಲ, ಒಂದ್ ಚೇರ್ ಕೂಡ ಹಾಕೋಷ್ಟಿಲ್ಲ. ಇನ್ನೇನ್ ಬೇಕು ಬಾಬಣ್ಣ ನಮ್ಗೆ? ಅದು ಅಲ್ಲದೆ ಇವತ್ತು ನನ್ನ ಪ್ರಾಣ ಕಾಪಾಡಿದೆ ಬಾಬಣ್ಣ. ಹೌದ್ ಶಿವ, ನಮ್ಮಿಬ್ರಿಗೂ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ನಾವಿಬ್ರು ಫ್ರೆಂಡ್ಸ್ ಆಗ್ಬಿಟ್ವಿ. ಲೋ ಶಿವ, ಅದು ದೆವ್ವ ಕಣ್ಣು, ಅದ್ರ ಜೊತೆ ಎಂತ ಫ್ರೆಂಡ್ಶಿಪ್? ಆದ್ರೆ ತಪ್ಪೇನು, ಸ್ನೇಹಕ್ಕೆ ಶರೀರನೇ ಬೇಕಾಗಿಲ್ಲ. ಅಣ್ಣ ಕ್ರೇಜಿ ಅಣ್ಣ. ಸರ್, ನೈಟ್ ಶಿಫ್ಟ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್. ಏನಿವನು ಫ್ರೆಂಡ್ಸ್? ನಿನ್ ಜೊತೆ ಏನಕ್ಕಾಗಲ್ಲ, ಹೋಗಿ ಸಾಯಿ.
ಕ್ರೇಜಿ ಕಾರ್ ಚೇಸ್ ಮಾಡೋ ಲಕ್ಕಿ ಕಾರ್ ಮಗ. ಓಕೆ ದೆನ್ ಬಾಯ್. ನೋಡ್ತಾ ಇದಾರೆ ಯಾರಿದ್ದಾರೆ ಇಲ್ಲಿರೋರೆಲ್ಲ ಕಾಣಿಸ್ಬೇಕು ಅಂತಿಲ್ವಲ್ಲ. ಲೋ ಈ ನಡುವೆ ಏನ್ ಮಾತಾಡ್ತಿದ್ದೆ ನಂಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ನಿನಗೆ ಅರ್ಥ ಆಗ್ಬೇಕು ಅಂದ್ರೆ ಒಂದ್ ಸರ್ಪ್ರೈಸ್ ಕೊಡ್ಬೇಕು. ಸರ್ಪ್ರೈಸ್? ಏನದು? ಅದು ಈಗ ರಾತ್ರಿ ಆಯ್ತಲ್ಲ, ಬೇಡ ಬಿಡು, ನಾಳೆ ಬೆಳಿಗ್ಗೆ ಹೇಳ್ತೀನಿ. ಏ ನೀನ್ ನನ್ಗೋಸ್ಕರ ಏನೋ ಪ್ಲಾನ್ ಮಾಡ್ತಿದ್ಯಾಲ್ವಾ? ಹೌದು, ಕೇಳಿದ್ರೆ ಥ್ರಿಲ್ ಆಗ್ಬಿಡ್ತೀಯ. ಹೌದಾ? ಓಕೆ, ಮತ್ತೆ ವೇಟ್ ಮಾಡ್ತೀನಿ. ಬಾಯ್. ಬ್ರದರ್ ಅಬ್ಬಲ್ವಾ? ಹಾಂ. ಕೋರ್ಮಂಗ್ಲ ಬರ್ತೀರಾ? ಸರ್ ಸಾರಿ ಸರ್, ಇವತ್ತಿನ ನನ್ನ ಟ್ರಿಪ್ಸ್ ಎಲ್ಲ ಮುಗೀತು, ಮನೆಗೆ ಹೋಗ್ತಿದ್ದೆ. ಬೇಕಿದ್ರೆ ಆ್ಯಪಲ್ ಬುಕ್ ಮಾಡ್ಕೊಳ್ಳಿ, ಬಿಲ್ಲಿಂಗ್ ಎಲ್ಲ ಆ್ಯಪಲ್ಲೇ ಆಗುತ್ತೆ. ಸಾರಿ ಸರ್. ಹಾಗಲ್ಲಪ್ಪ, ಎಷ್ಟಾಗುತ್ತಂತ ಐಡಿಯಾ ನಿಮಗಿರುತ್ತಲ್ವ, ನಾನು ಕೊಡ್ತೀನಿ. ಪ್ಲೀಸ್ ಡಾಕ್ಟರ್ ಕಣಪ್ಪ, ಸಿಂಪತಿ ಇರಲಿ ಪ್ಲೀಸ್. ಸರಿ ಬನ್ನಿ. ಥ್ಯಾಂಕ್ ಯು, 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 ಥ್ಯಾಂಕ್ ಯು ಬ್ರದರ್. ಸರ್ ಈಗ ನೈಟ್ ಆಗಿದೆ, ಎಕ್ಸ್ಟ್ರಾ ಚಾರ್ಜ್ ಹಾಕ್ತೀನಿ. ಶೋರ್ 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 ಶೋರ್, ಬೇಡ ಅಮ್ಮ. ಬಹಳ ಚೆನ್ನಾಗಿರೋ ಕಾರನ್ನೇ ಸೆಲೆಕ್ಟ್ ಮಾಡಿದಿರ. ನಮ್ಮ ಫ್ರೆಂಡ್ ಹತ್ರ ಕೂಡ ಸೇಮ್ ಇಂಥದ್ದೇ ಕಾರ್ ಇತ್ತು. ಏನೇ ಆಗಲಿ ವಿಂಟೇಜ್ ಕಾರ್ಸ್ ಆರ್ ಗ್ರೇಟ್. ಹೌದು ಸರ್, ಆ ದಿನದ ಕ್ವಾಲಿಟಿನೇ ಬೇರೆ. ಕರೆಕ್ಟ್ ಸರ್, ಈ ಕಾರ್ ಬಂದಾಗಿನಿಂದ ನನಗೂ ಕೂಡ ಬಹಳ ಒಳ್ಳೇದಾಗಿದೆ. ಆ ಡಿಗ್ರಿನೇ ನಂಬ್ಕೊಂಡಿದ್ದಿದ್ರೆ ಫೈಲ್ ಹಿಡಿದು ರೋಡ್ ರೋಡ್ ಅಲಿತಾ ಇರಬೇಕಿತ್ತು. ನಿಜಾನೇ, ಈಗಂತೂ ಓದಿಗೂ ಸಂಪಾದನೆಗೂ ಸಂಬಂಧನೇ ಇಲ್ಲ. ಈ ಮಾತನ್ನ ಯಾರಂದ್ರ ಪರವಾಗಿಲ್ಲ ಸರ್, ನೀವು ಡಾಕ್ಟರ್ಗಳು ಮಾತ್ರ ಅನ್ಲೇ ಕೂಡುದು. ಯಾಕಾಗೆ? ಯಾಕೆ ಅಂತ ಸರ್, ಕೈ ಹಿಡಿದ್ರೆ 200, ಸಲೈನ್ ಹತ್ಸಿದ್ರೆ 500, ಸೂಜಿ ಚುಚ್ಚಿದ್ರೆ 1000, ಬೈ ಮಿಸ್ಟೇಕ್ ಏನಾದ್ರೂ ಆಪರೇಷನ್ ಅನ್ಬಿಟ್ರೆ ಅಬ್ಬೋ, ಆಸ್ತಿಗಳೆಲ್ಲ ಮಾರ್ಕೋಬೇಕು ಸರ್. ಸರ್ ಸರ್ ಸರ್, ಏನಾಗ್ತಿದೆ? ಬಿಟ್ಬಿಡ ಅವರನ್ನ. Oh,
ರೆಡ್ ತಗೋ ರೆಡ್ ತಗೋ ಸಾಕ್ಬಿಡು ಗೇಟ್ ಹಾಕು ಗೇಟ್ ಹಾಕು ಏನಿದು ಮತ್ತೆ ಶಿವಣ್ಣ ಸಾವನ ಕಂಕಳಲ್ಲಿ ಇಟ್ಕೊಂಡ್ ಬಂದವನೆ ಅಲ್ಲೇ ಬಿಟ್ಟು ಬಂದಿದ್ರೆ ನಮ್ಮವನ ಪೊಲೀಸ್ ಹಿಡಿತಿದ್ರು ಅದೃಷ್ಟ ನಮ್ಮವನು ಅವನ್ಯಾರು ಕ್ಯಾಬ್ ಬುಕ್ ಮಾಡ್ಲಿಲ್ಲ ಇಲ್ಲಿದ್ರೆ ಇಷ್ಟೊತ್ತಿಗೆ ಇವನು ಜೈಲಲ್ಲಿ ಇರ್ಬೇಕಾಗಿತ್ತು ಸ್ವಲ್ಪ ವಾಟರ್ ತಗೊಂಬಾ ಲೇ ಆ ಕುಡಿಯೋದ್ ಯಾಕೆ ಹೀಗ್ ಕಕ್ಕೋದ್ ಯಾಕೋ ಲೇ ಲೇ ಯಾಕೋ ಅಳ್ತಾ ಇದೀಯಾ ಫ್ರೆಂಡ್ ಅನ್ಕೊಂಡಿದ್ದೆ ಬಾಬಣ್ಣ ಚೂರು ಕರುಣೆನೇ ಇಲ್ಲದೆ ಎಷ್ಟು ಗೌರವಾಗಿ ಸಾಯಿಸ್ಬಿಡ್ತು ಬಾಬಣ್ಣ ನನ್ನಿಂದ ಅನ್ಯಾಯವಾಗಿ ಒಂದು ಪ್ರಾಣ ಹೋಯ್ತು ಬಾಬಣ್ಣ ಲೇ ಶಿವ ಇನ್ ಸಾಕು ಶಿವ ಸುಮ್ಮನೆ ತಪ್ಪೆಲ್ಲ ನಂದೆ ಬಾಬಣ್ಣ ನೀನ್ ಎಷ್ಟ್ ಹೇಳಿದ್ರು ಕೇಳಲಿಲ್ಲ ಇನ್ನ ಪ್ರಾಣ ಕಾಪಾಡಿದ್ದೆ ನೋಡಿ ನಂಬಿಟ್ಟಿದ್ದೆ ಬೇಡಣ ಸುಮ್ಮನಿರು ಓ ನನಗೀಗ ಅರ್ಥ ಆಗ್ತಾ ಇದೆ ನೀನು ನನ್ನನ್ನು ಕಾಪಾಡ್ಲಿಲ್ಲ ನೀನು ನಿನ್ನನ್ನು ಕಾಪಾಡ್ಕೊಂಡೆ ಅದನ್ನ ಅದೇ ಕಾಪಾಡ್ಕೊಳ್ತೋ ಮತ್ ಯಾವಾಗ್ಲೂ ನಿನ್ ಕಾರ್ ಹತ್ತಿ ನೀನ್ ನನ್ನ ಯಾಕೆ ಸಾಯಿಸ್ಲಿಲ್ಲ ನಿನ್ನ ಊರು ಸುತ್ತಕ್ಕೆ ಒಬ್ಬ ಡ್ರೈವರ್ ನನ್ ಮಗ ಬೇಕಲ್ವಾ ಅದಕ್ಕೆ ನನ್ನನ್ನು ಬಳಸ್ಕೊಂಡೆ ಅಲ್ವಾ ನಿನ್ನ ಒಂದ್ ರಾತ್ರಿ ನನಗೆ ಜೀವನ ಪೂರ್ತಿ ನಾಶ ಮಾಡ್ಬಿಟ್ಟಿಯಲ್ಲ ಏನ ಹಾಗ್ ನೋಡ್ತಾ ಇದೆಯೋ ಹೌದು ಬಾಬಣ್ಣ ನಮ್ ಟಾರ್ಗೆಟ್ ಈ ಕಾರ್ ಅಲ್ಲ ಓನರ್ ನನ್ ಮಗ ಈಗ ಸರಿಯಾಗಿ ಹೇಳ್ದೆ ಕಣ ಅವನ್ ಯಾವಾಗ ಬರ್ತಾನೋ ಆವಾಗ ಅವನ ಮೇಲೆ ಹೋಗಿ ಬಿದ್ಬಿಡ ಅವ್ನ್ ಬರೋವರೆಗೂ ಕಾಯ್ಬೇಕಾ ನನ್ ದುಡ್ಡು ನಂಗೆ ಈಗಲೇಬೇಕು ಬನ್ನಿ ಅವನ್ ಊರಲ್ಲಿ ಇಲ್ಲ ಕಣ ಅವನ್ ಹತ್ರ ನಮ್ಗೇನ್ ಕೆಲ್ಸ ಬಾಬಣ್ಣ ಅವ್ನ್ ಮನೆ ಒಳಗ್ ನುಗ್ಗಿ ಅದೇನ್ ಸಿಗುತ್ತೋ ಅದನ್ನ ತರೋಣ ನನ್ ಲಕ್ಷ 69,000 ನನ್ಗೆ ಇವತ್ತೇ ಬೇಕು ನನ್ ಗೊತ್ತಿಲ್ಲ ಇಲ್ಲ ಇಲ್ಲ ರಿಸ್ಕ್ ಕಣೋ ಯೋಚನೆ ಮಾಡೋ ರಿಸ್ಕ್ ಇಲ್ಲ ಅಂದ್ರೆ ಲೈಫ್ ಅಲ್ಲಿ ಮಿಕ್ಕೋದ್ ಬರೀ ರಸ್ಕೆ ಅಣ್ಣ ಲೈ ಮೆಂಟಲ್ ನನ್ ಬಾಬಣ್ಣ ಈ ದಿನ ರಾತ್ರಿ ನಮ್ ದುಡ್ಡು ನಾವು ತರ್ತಾ ಇದೀವಿ ಅಷ್ಟೇ ಗಾಡಿ ತೆಗಿ ಬಾಬಣ್ಣ ಏನಕ್ಕಪ್ಪ ದ ನೈಟ್ ಆಫ್ ದ ಹಂಟರ್ ಲೇ ಶಿವ ಬಾಬಣ್ಣ ಸಖತ್ ಎಕ್ಸೈಟಿಂಗ್ ಆಗಿದೆ ಅಣ್ಣ ಇರುತ್ತೆ ಇರುತ್ತೆ ಡೋರ್ ಹಾಕಿದಾರ ಬಾಬಣ್ಣ ಅಲ್ವಾ ನಾವ್ ಬರ್ತೀವಿ ಅಂತ ತೆಗ್ದಿರ್ತಾರ ಮತ್ತೆ ಲೋ ನಿಮ್ ಕಾಲಿಗೆ ಬಿಡ್ತೀನ್ಕೊಂಡ್ರು ಬಂದ್ರು ಹೋಗೋಣ ಓನ್ಲಿ ಫಾರ್ವರ್ಡ್ ನೋ ಬ್ಯಾಕ್ವರ್ಡ್ಸ್ ಅಯ್ಯೋ ಕಮ್ ಇನ್ ಯಾವ್ದು ಇಂಗ್ಲಿಷ್ ಸಿನಿಮಾ ನೋಡಿರ್ತಾನ ತೆರೆದವನು ನಡಿ ಹೋಗೋಣ ಡೋರ್ ಹಾಕಿ ಬಾಬಣ್ಣ ಬಾ ಏನೋ ಇವಳೇ ಈ ಮನೆಗೆ ಓನರ್ ಅನ್ಸತ್ತಣ ಇವಳೇ ಸತ್ತು ನಮ್ ಕಾರ್ ಒಳಗೆ ದೆವ್ವಾಗಿ ಬಂದಿರ್ಬೇಕು ಯಾರು ಇರಲ್ಲ ಮಾಡಲ್ಲ ಇಂತ ಬಂಗ್ಲೆ ಯಾಕೆ ಕಟ್ಕೊಳ್ತಾರಣ ನಿನಗೆ ಕಾಣಿಸ್ಲಿಲ್ಲ ಅಂದ್ರೆ ಯಾರು ಇಲ್ಲ ಅಂತಾನ ಅಂದ್ರೆ ಇಲ್ಲಿದಾರ ಸೈಲೆಂಟ್ ಆಗಿ ಬಂದ್ ಕೆಲ್ಸ ನೋಡಿ ಶಿವ ಶಿವ ಹೋಗ್ತೀನಿ ಲೋಲೋ ನನ್ಗೆ ಇಲ್ಲಿ ಹುಯ್ಕೊಳ್ಳೋಂಗಾಗಿದೆ ನೀನ್ ಅಷ್ಟು ಧೈರ್ಯವಾಗಿ ಹೇಗೋಯ್ತೀಯಾ ಹಂಗಿಂತ ಜಾಸ್ತಿ ಭಯಪಡ್ತಿದ್ಯಾ ಬಾಬಣ್ಣ ಅದಕ್ಕೆ ನನ್ ಭಯ ನಿಂಗೆ ಧೈರ್ಯ ತರ ಅನ್ಸ್ತಿದೆ ಇಂಥ ಟೆನ್ಷನ್ ಅಲ್ಲಿ ಕೂಡ ನಿಂಗೇನೋ ಕ್ಲಾರಿಟಿನೋ ಲೋ ಹಾಲಿವುಡ್ ಹಾಲಿವುಡ್ ಶಿವ ಅಪ್ಪ ನನ್ ಧೈರ್ಯನ ಈ ಬಾಟ್ಲ್ ಅಲ್ಲಿ ಬಚ್ಚಿಟ್ಟಿದ್ದೀರಾ ಓಡ್ಕ ನಿನ್ ತೆಗಿತೀನಿ ನೋಡ್ಕ ಶಾಪಿಂಗ್ ಮಾಲ್ ಬೊಂಬೆ ಇದು ನಮ್ ಬಾಬಣ್ಣ ಕೊಟ್ರೆ ಮಸ್ತ್ ಖುಷಿ ಪಡ್ತಾನೆ ಅಯ್ಯೋ
No ice, no problem. Only drinking. Drinking, drinking. Eh? ಬಾಬಣ್ಣ ಅಯ್ಯೋ ಏನಿದು ಬಾಬಣ್ಣ ಅಯ್ಯೋ ಇದು ನನ್ ಬಿಡುವ ಕಾಣ್ತಿಲ್ಲ ಅಯ್ಯೋ ನಿಂತ್ಕೊ ನಿಂತ್ಕೊ ನಾನು ಬರ್ತೀನಿ ನಂಗೆ ಈಜ್ ಬರಲ್ಲ ಅಂತ ಗೊತ್ತಿಲ್ವಾ? ನೀನ್ ಯಾಕೋ ನನ್ನ ಹಿಂದೆ ಬಿದ್ದಿದ್ದೆ? ನಿನ್ ಹಿಂದೆ ಯಾರು ಬಿದ್ರು? ಒಳಗಡೆ ಕೂಗಕ್ ಮೀಟರ್ ಆಫ್ ಆಗಿ ನಾನ್ ಬರ್ತಿದ್ರೆ? ಒಳಗಡೆ ಕೂಗಿದ್ ನೀನಲ್ವಾ? ನೀವಲ್ವಾ? ಅಂದ್ರೆ ನೀನಲ್ವಾ? ಒಳಗ ಹೋಗೋಣ ಬಾಬಣ. ಲೇ ಎಲ್ಲೋಗ್ತಿದ್ಯೋ? ನಿಂತ್ಕೊಳ್ಳೋ. ಮನೇಲಿ ಯಾರು ಇದಾರೆ ಬಾಬಣ್ಣ? ಅದಕ್ಕೆ ಬೇಡ ಅಂತಿದ್ದೀನೋ, ನಾವು ವಾಪಸ್ ಹೋಗೋಣ, ಬಾರೋ. ಅದೇ ಆ ರೈಲ್ವೆ ಟ್ರ್ಯಾಕ್ ಹತ್ರ ಪ್ರಾಣ ಕಳ್ಕೊಂಡು ಡಾಕ್ಟರ್ಗೂ ಈ ಮನೆಗೂ ಏನೋ ಸಂಬಂಧ ಇದೆ ಬಾಬಣ್ಣ. ಇದು ನನ್ನ ಲೈಫ್ ಅಂಡ್ ಡೆತ್ ಮ್ಯಾಟರ್. ನಾನು ಹೋಗ್ತಿದ್ದೀನಿ. ಲೋ ಹಾಲಿವುಡ್, ಆ ಕೂಗು ಇಲ್ಲಿಂದಲೇ ಬಂದಿರಬಹುದಾ? ಅರೆ ಪಕ್ಕಾ ಅಣ್ಣ, ಈ ರೂಮಿಂದಾನೆ ಬಂದಿದ್ದದು. ಏನಣ್ಣ ಇದು, ನಮ್ ಗ್ಯಾರೇಜ್ಗಿಂತ ಗಲೀಜಾಗಿದೆ. ಲೋ ಶಿವ, ಶಿವ ಏನಿದೆಯೋ ಇಲ್ಲಿ ಇಷ್ಟೊಂದು ಗಲೀಜ್ ಬಿಟ್ರೆ, ಹೋಗೋಣ ಬಾರೋ ಇಲ್ಲಿಂದ. ಶಿವ ಶಿವ ಬಾಯಿಲಿ ಬಾಬಣ್ಣ, ಹಾಲಿವುಡ್. How are you feeling now? I am fine. Thank you. ನನ್ ಕಾಪಾಡಿದ ನೀವೇನ? ನಾವೇ. Thank you so much. ಮತ್ತೀಗ ನೀವ್ ಹೇಗಿದ್ದೀರ? ನೀವು ಓಕೆ ತಾನೆ? Yeah. I am fine. ಹಾಗಾದ್ರೆ ಈಗ ಹೇಳಿ, ನಿಜವಾಗ್ಲೂ ನಿಮ್ ಕಥೆ ಏನು? ಆ ಹೌಸ್ ಓನರ್ ಯಾರು? ನೀವ್ ಯಾಕೆ ಅಲ್ಲಿದ್ರಿ ಅಂತ ಹೇಳ್ತೀನಿ. ಆದ್ರೆ ಅದಕ್ ಮೊದಲು ನೀವ್ ಹೇಳಿ, ಆ ಮನೆಯಲ್ಲಿ ಆ ಟೈಮಲ್ಲಿ ನೀವು ಕಳ್ರ? ಅದು ಆಕ್ಚುಲಿ ಆ ಓನರ್ ನಮ್ಗೊಂದ್ ಕಾರ್ ಮಾರಿದ್ದ. ಶಿವೋ, ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸತ್ತೆ, ಆದ್ರೆ ನಂಬಿ, ಕಾರಲ್ಲಿ ಇನ್ನೇನ್ ಮಾಡೋಕ್ಕೂ ತೋಚದೆ ಅವ್ರ ಮನೆ ಒಳಗೆ ನುಗ್ಗಿದ್ವಿ. ಆಗ ನೀವು ಸಿಕ್ಕಿದ್ರಿ. ನಿಮ್ ಮಾತುಗಳೆಲ್ಲ ನಿಜಾನ? ಹೌದು ಸರ್. ನೀವೇನಾದ್ರೂ ನಮಗೆ ಹೆಲ್ಪ್ ಮಾಡೋಕ್ ಸಾಧ್ಯ ಆದ್ರೆ. ಯೆಸ್ ಯೆಸ್, ಅಮೇಜಿಂಗ್, ಮೈ ಎಕ್ಸ್ಪೆರಿಮೆಂಟ್ ವರ್ಕ್ಡ್, ಮೈ ಪ್ರೊಜೆಕ್ಷನ್ ಇಸ್ ಸಕ್ಸಸ್ಫುಲ್, ಮೈ ಪ್ರೊಜೆಕ್ಷನ್ ಇಸ್ ಸಕ್ಸಸ್ಫುಲ್. ನನ್ನ ಕಷ್ಟಗಳ ಬಗ್ಗೆ ಇಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ರೆ ನಗ್ತಾ ಇದನ್ನಲ್ಲ ಈ ಮನುಷ್ಯ. ಐಮ್ ಸಾರಿ, ಐಮ್ ಸಾರಿ. ಅದು ಆ ಕಾರು ಓಲ್ಡ್ ಮಾಡೆಲ್ ಕಾಂಟೆಸನ? ಹೌದು. ಆ ಕಾರಲ್ಲಿ ಇರೋ ದೇವದ ಬಗ್ಗೆ ನಿಮಗ್ ಗೊತ್ತಾ? ದೇವಲ್ಲ, ಆಕೆ ಹೆಸರು ಶಿಶಿರ. ಆಕೆ ಇನ್ನು ಪ್ರಾಣ ಬಿಟ್ಟಿಲ್ಲ.
ಸೈನ್ಸ್ ನಮಗ್ ಗೊತ್ತಿರೋದು ಅಥವಾ ನಮಗ್ ಗೊತ್ತು ಅಂತ ಅಂದ್ಕೊಂಡಿರೋದು ಪ್ಯಾರಾಸೈನ್ಸ್ ಪ್ಯಾರಾನಾರ್ಮಲ್ ಸೈನ್ಸ್ ಆರ್ ಸುಡೋ ಸೈನ್ಸ್ ನಂಬಕ್ಕಾಗಲ್ಲ ಸೈಂಟಿಫಿಕ್ ಪ್ರೂಫ್ ಇಲ್ಲದೆ ಇರೋದು ಫಿಸಿಕಲ್ ಲಾಸ್ಗೆ ಸಮಾಧಾನ ಕೊಡೋಕ್ಕಾಗಲ್ಲ ಇಟ್ ಡೀಲ್ಸ್ ವಿತ್ ಸಮಥಿಂಗ್ ಬಿಯಾಂಡ್ ಬಿಯಾಂಡ್ ದಿ ಕಂಫರ್ಟ್ ಆಫ್ ಯುವರ್ ಬಿಲೀಫ್ ಅಂಡ್ ಮೇ ಬಿ ಜಸ್ಟ್ ಮೇ ಬಿ ಬಿಯಾಂಡ್ ದಿಸ್ ಫಿಸಿಕಲ್ ವರ್ಲ್ಡ್ ಸರ್ ನಿಜವಾಗ್ಲೂ ಆತ್ಮಗಳಿದೆಯಾ ನೀವು ನಂಬ್ತೀರಾ ಅನ್ನ ತಿಂದೆ ಹೋದ್ರೆ ಬೂಚಿ ಬಂದು ಎತ್ಕೊಂಡು ಹೋಗುತ್ತೆ ಅನ್ನೋದು ನಿಜನಾ ಅಥವಾ ಸುಳ್ಳ ಅನ್ನೋದಲ್ಲ ಇಲ್ಲಿ ಡಿಸ್ಕಷನ್ ತಿಂಡಿ ತಿನ್ಸಕ್ಕಂತ ಒಬ್ಬ ತಾಯಿ ತನ್ನ ಮಗನ ಆಲೋಚನೆಯಲ್ಲಿಡೋ ಒಂದು ನಂಬಿಕೆನೆ ಭಯ ಆ ಭಯಕ್ಕೆ ಬೇರೆ ಬೇರೆ ಹೆಸರುಗಳು ಭೂತಗಳು ದೆವ್ವಗಳು ಅಂಡ್ ಕೇವಲ ನಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇಲ್ಲದೆ ಹೋದ ಮಾತ್ರಕ್ಕೆ ನಮಗ್ ಗೊತ್ತಿಲ್ಲದ ಪ್ರತಿಯೊಂದು ಸುಳ್ಳಾಗಲ್ಲ ಆತ್ಮಗಳು ಅತೀಂದ್ರಿಯ ಶಕ್ತಿಗಳು ಇವೆ ಅಂತ ನಂಬೋದು ಎಷ್ಟು ಮೂಢ ನಂಬಿಕೆನೋ ಅವಿಲ್ಲ ಅಂತ ವಾಚೋದು ಅಷ್ಟೇ ಮೂರ್ಖತ್ವ ಟುಡೇ ವಿ ಆರ್ ಗೋನ್ ಟು ಡಿಸ್ಕಸ್ ಅಬೌಟ್ ಅ ಪ್ಯಾರಾನಾರ್ಮಲ್ ಟಾಪಿಕ್ ಆಸ್ಟ್ರಾಲ್ ಪ್ರೊಜೆಕ್ಷನ್ ಟರ್ನ್ ಟು ಪೇಜ್ ನಂಬರ್ 39 ಶರೀರ ಆತ್ಮ ಫಿಸಿಕಲ್ ಬಾಡಿ ಆಸ್ಟ್ರಲ್ ಬಾಡಿ ಮನುಷ್ಯನ ಪ್ರಾಣ ಬಿಟ್ಟೋದ್ಮೇಲೆ ಅವನ ಆತ್ಮ ಶರೀರನ ಬಿಟ್ಟೋಗುತ್ತೆ ಅಂತ ಹೇಳ್ತೀವಲ್ವಾ ಅಕಾರ್ಡಿಂಗ್ ಟು ದಿಸ್ ಮನುಷ್ಯ ಬದುಕಿದ್ದಾಗಲೇ ಅವನ ಶರೀರದಿಂದ ಆತ್ಮನ ಬೇರ್ಪಡಿಸ್ಬೋದು ಯು ನೋ ವಾಟ್ ಇಟ್ ಇಸ್ ಸೆಡ್ ದಟ್ ಹಾಗ್ ಬೇರ್ಪಡಿಸಿರೋ ಆತ್ಮ ಆಸ್ಟ್ರಲ್ ಪ್ಲೇಸ್ನಲ್ಲಿರೋ ಇತರೆ ಆತ್ಮಗಳ ಜೊತೆ ಅಂದ್ರೆ ಪ್ರಾಣ ಹೋದವ್ರ ಜೊತೆ ಕೂಡ ಕಮ್ಯುನಿಕೇಟ್ ಮಾಡ್ಕೋಬಹುದು ಇಂಟ್ರೆಸ್ಟಿಂಗ್ ಇಸ್ಂಟ್ ಇಟ್ ಬಟ್ ಪ್ರಾಪರ್ ಎಕ್ಸ್ಪರ್ಟ್ ಗೈಡೆನ್ಸ್ ಇಲ್ಲದೇನೆ ಇದನ್ನ ಟ್ರೈ ಮಾಡೋದು ತುಂಬಾ ಡೇಂಜರಸ್ ರೀಸೆಂಟ್ ಆಗಿ ಟ್ರೈ ಮಾಡಕ್ ಹೋದ ಕೇರಳದ ಒಬ್ಬ ಹುಡುಗ ತನ್ನ ಫ್ಯಾಮಿಲಿನ ತಾನೇ ಸಾಯಿಸ್ಕೊಂಡ ಸ್ಯಾಡ್ ಬಟ್ ಟ್ರೂ ನಾಳೆ ಫೋರ್ತ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ ಯು ಗೈಸ್ ಮೇನ್ ಲೀವ್ ನೌ ಶಿಶಿರ ನೀನ್ ಹೊಡ್ಲಿಲ್ವಾ ಸರ್ ಆ ಎಕ್ಸ್ಪೆರಿಮೆಂಟ್ ನನ್ನ ಮೇಲೆ ಮಾಡ್ತೀರಾ ಸರ್ ವಾಟ್ ಸರ್ ಆಸ್ಟ್ರಲ್ ಪ್ರೊಜೆಕ್ಷನ್ಗೆ ನಾನು ರೆಡಿ ಸರ್ ನಿಮ್ ಹೆಲ್ಪ್ ಇದ್ರೆ ಶಿಶಿರ ಐ ನೋ ಇಟ್ ಸೌಂಡ್ಸ್ ವೆರಿ ಇಂಟ್ರೆಸ್ಟಿಂಗ್ ನಿನ್ ವಯಸ್ಸಲ್ಲಿದ್ದಾಗ ನಾನು ಟ್ರೈ ಮಾಡ್ತಿದ್ದೆ ಪ್ಲೀಸ್ ಸರ್ ನೋಡ್ ಶಿಶಿರ ಇದೆಲ್ಲ ಸ್ಟಡೀಸ್ಗೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಪರ್ಸನಲ್ ಆಗಿ ಟ್ರೈ ಮಾಡಕ್ಕಲ್ಲ ಇದ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡದೆ ಮನೆಗೆ ಹೋಗು ಕಾನ್ಸಂಟ್ರೇಟ್ ಆನ್ ಯೋರ್ ಸೆಮಿಸ್ಟರ್ ಎಕ್ಸಾಮ್ಸ್ ಓಕೆ ಸರ್ ಎಕ್ಸ್ಪೆರಿಮೆಂಟ್ ಬಗ್ಗೆ ನೀವೇ ಹೇಳಿದ್ರಲ್ಲ ಸರ್ ಒಂದ್ಸಲ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ ನೀವು ಗೈಡ್ ಮಾಡಿದ್ರೆ ಪ್ಲೀಸ್ ಸರ್ ಪ್ಲೀಸ್ ವಾಟ್ ಡು ಯು ಥಿಂಕ್ ದಿಸ್ ಇಸ್ ಫನಿ ಡೋಂಟ್ ವೇಸ್ಟ್ ಮೈ ಟೈಮ್ ಪ್ಲಸಿಬೋ ಎಫೆಕ್ಟ್ ಇಸ್ ಅ ಸೈಕಾಲಜಿಕಲ್ ಫಿನಾಮಿನ ವೇರ್ ದ ಪೇಷಂಟ್ ಆರ್ ರೆಸಿಪಿಯಂಟ್ ಫೀಲ್ಸ್ ಹಿಸ್ ಕಂಡೀಷನ್ ಇಸ್ ಇಂಪ್ರೂವ್ಡ್ ಸಾರಿ ಗೈಸ್ ವಿಲ್ ಕಂಟಿನ್ಯೂ ದಿಸ್ ಲೇಟರ್ ಟುಮಾರೋ ಥ್ಯಾಂಕ್ ಯು ಸರ್ ನನಗಿದು ತುಂಬಾ ಅವಶ್ಯಕತೆ ಸರ್ ವೈ ನನಗೆ ಎಮರ್ಜೆನ್ಸಿ ಬೋರ್ಡ್ ಮೀಟಿಂಗ್ ಇದೆ ಓ ರಘುನ್ ಕರ್ಕೊಂಡು ಹೋಗು ಇಟ್ಸ್ ಓಕೆ ಐಲ್ ಮ್ಯಾನೇಜ್ ಬೈ ಓಕೆ ನೆಕ್ಸ್ಟ್ ನೋಡಿ ಮಾಮ್ ನೀನು ಏನು ಹೇಳಿದ್ರು ನಾನು ಕೇಳಲ್ಲ ಐ ಆಮ್ ಆಲ್ವೇಸ್ ಟ್ರೈಯಿಂಗ್ ಟು ಟೆಲ್ ಯು ಥಿಂಗ್ಸ್ ನೋ ವೈ ಡೋಂಟ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯು ಅಂಡರ್ಸ್ಟ್ಯಾಂಡ್ ಅವನ ಮಧ್ಯದಲ್ಲಿ ಓಕೆ ಬೈ ನನ್ನನ್ನು I'm sorry. Sorry, helidnala. Tappittaru manni sunni na anokate ni va nanna jothe priti anopada bidadindu sada happy birthday to you Shishira happy birthday to you thanks mom
ಸ್ಟ್ರೇಟ್ ಪಾರ್ಟಿ ಹಾ ಏನಿದು ಹೊಸ ಕಾರು ನಿನ್ ಬರ್ತ್ಡೇ ಗಿಫ್ಟ್ ಥ್ಯಾಂಕ್ಸ್ ಬಟ್ ನೋ ಥ್ಯಾಂಕ್ಸ್ ನಂಗೆ ಆಲ್ರೆಡಿ ಕಾರ್ ಇದೆಯಲ್ವಾ ಹೊಸದ ಅವಶ್ಯಕತೆ ಇಲ್ಲ ಕಮಾನ್ ಶಿಶಿರ ಅದು ಕಾರ ದಟ್ ಈಸ್ ನಾಟ್ ಅಟ್ ಆಲ್ ಸೇಫ್ ಅದಕ್ಕೆ ನಿನಗೋಸ್ಕರ ಈ ಕಾರು ಅಡ್ವಾನ್ಸ್ ಸೇಫ್ಟಿ ಟೆಕ್ನಾಲಜಿ ಇರೋ ಬ್ರ್ಯಾಂಡ್ ನ್ಯೂ ಬಿ ಎಂ ಡಬ್ಲ್ಯೂ ಕಾರ್ ಅಂಡ್ ಗ್ರೀಷ್ಮ ಸ್ಟೇಟಸ್ಗೂ ಕೂಡ ನನ್ನ ಕಾಂಟೆಸ ಇಲ್ಲಿ ಅದು ಸ್ಕ್ರಾಪ್ ಮಾಡಕ್ ಕಳಿಸ್ಬಿಟ್ಟೆ ಶಿಶಿರ ಶಿಶಿರ I'm sorry. How dare you to touch my car? Huh? Manager ninu, manager agiru. Tande agoduk nodbeda. Innond sala nan vishayak bandre maryade uliyalla Raghuram. Artha aita? Shishira. Please bidu. Shishira bidu. What's wrong? That's just a car. In munde Raghuram e nin tande. Accept him and move on. Move on. ನೀನ್ ನಿನ್ ಗಂಡನ್ ಬದಲಾಯಿಸಿದಷ್ಟು ಈಸಿಯಾಗಿ ನಾನ್ ನನ್ನ ತಂದೆನ್ ಬದಲಾಯಿಸಲ್ಲ ಬ್ಲಡ್ ಪ್ರೆಷರ್ ಇಂದ ಬ್ರೀತಿಂಗ್ ಜಾಸ್ತಿ ಆಗಿ ಆಯಸ್ ಆಗಿದೆ ಟ್ರ್ಯಾಂಕ್ವಿಲೈಸರ್ ಕೊಟ್ಟಿದ್ದೀನಿ ನೋ ಪ್ರಾಬ್ಲಮ್ ಟೀನೇಜರ್ ಸೈಪರ್ ಆಗಿ ರಿಯಾಕ್ಟ್ ಆಗೋದು ತುಂಬಾ ಕಾಮನ್ ನಿಮ್ ಇಬ್ರು ಜಗಳ ಏನು ಹೊಸ್ತಲ್ವಲ್ಲ ಸ್ವಲ್ಪ ರೆಸ್ಟ್ ತಗೊಳ್ಳಿ ಮಾರ್ನಿಂಗ್ ಎಲ್ಲ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಓಕೆ ಜಸ್ಟ್ ರಿಲ್ಯಾಕ್ಸ್
ಪಾಪಕ್ಕೆ ಬಲು ಕೋಪವು ಕೊಡಲಿಲ್ಲದಕ್ಕೆ ನೀ ತಾಣವು ಆದೇಶಕ್ಕೂ ದಿಗುಲಲ್ಲವೇ ನಿನ ಮುಂದೆ ನಾನು ಸೋತಿಲ್ಲವೇ ಮೂರ್ಖತ್ವದಿಂದ ಸಾಯಿಸ್ಬಿಟ್ಟೆ ಸರ್ ಪಕ್ಕದಲ್ಲೇ ತೋ ರಾಜೆ ತೆಗ್ದಿದ್ರೆ ಬದುಕಿರ್ತಿದ್ಲು ಹಾಗಾಗ್ಬಾರ್ದಿತ್ತು ಸರ್ ಸರ್ ನೀವು ಮೊನ್ನೆ ಹೇಳಿದ್ರಲ್ವಾ ಆ ಎಕ್ಸ್ಪೆರಿಮೆಂಟ್ನಲ್ಲಿ ಆತ್ಮಗಳ ಜೊತೆ ಮಾತಾಡ್ಬೋದು ಅಂತ ಆಸ್ಟ್ರಲ್ ಪ್ರೊಜೆಕ್ಷನ್ ನಾನು ಮಾಡ್ತೀನಿ ಸರ್ ಅವಳು ತಿರುಗಿ ಬರಲ್ಲ ಅಂತ ಗೊತ್ತು ಆದರೆ ಅಮ್ಮನ್ನ ಒಂದ್ಸಲ ಕ್ಷಮಿಸ್ಬಿಡು ಅಂತ ಕೇಳ್ತೀನಿ ಸರ್ ಒನ್ ಲಾಸ್ಟ್ ಟೈಮ್ ಶಿಶಿರ ಐ ಕ್ಯಾನ್ ಟೋಟಲಿ ಅಂಡರ್ಸ್ಟ್ಯಾಂಡ್ ಯುವರ್ ಪೇನ್ ಬಟ್ ನಿನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಲ್ಲ ಯು ಹ್ಯಾವ್ ಟು ಆಕ್ಸೆಪ್ಟ್ ದಿಸ್ ಈ ಗಿಲ್ಟಲ್ಲಿ ನಾನು ಬದುಕಲ್ಲ ಸರ್ ಶಶಿರ ಸರ್ ಸಿಟ್ ಎರಿನ್ ಪಾವ್ಲಿನಾ 1985 ಅಲ್ಲಿ ಆಸ್ಟ್ರಲ್ ಪ್ರೊಜೆಕ್ಷನ್ ನಡೆಸಿದ ಒಬ್ಬ ಯುಕೆ ಲೇಡಿ ಆಕೆ ತನ್ನ ಎಕ್ಸ್ಪೀರಿಯನ್ಸ್ನೆಲ್ಲ ಒಂದು ಬ್ಲಾಗ್ನಲ್ಲಿ ತುಂಬ ಡೀಟೇಲ್ ಆಗಿ ಬರೆದಿದ್ದಾಳೆ ಆಕೆ ಮೊದಲ ಬಾರಿ ಆಸ್ಟ್ರಲ್ ಪ್ರೊಜೆಕ್ಷನ್ ನಡೆಸಿದಾಗ ತನ್ನ ಆತ್ಮ ಶರೀರವನ್ನು ಬಿಟ್ಟು ಹೋಗ್ತಿದ್ರೆ ತನ್ನ ಶರೀರಕ್ಕೆಲ್ಲ ಸ್ಲೈಟ್ ಆಗಿ ಕರೆಂಟ್ ಶಾಕ್ ತಗಲಿದಾಗ ಅನ್ನಿಸ್ತಂತೆ ತಲೆಯಲ್ಲಿ ಒಂದು ದೊಡ್ಡದಾದ ಶಬ್ದ ಉಸಿರಾಡೋದಕ್ಕೂ ಆಗ್ಲಿಲ್ವಂತೆ ಮೊಟ್ಟ ಮೊದಲ ಬಾರಿಗೆ ಆಸ್ಟ್ರಲ್ ಪ್ರೊಜೆಕ್ಷನ್ ನಡೆಸೋ ಯಾರಾದರೂ ಸರಿ ಒಂದ್ ರೀತಿಯಾದ ಭಯಕ್ಕೊಳಗಾಗ್ತಾರೆ ಮೊದಲ ಸಲ ನಿನ್ನ ಆತ್ಮ ನಿನ್ನ ಬಾಡಿನ ಬಿಟ್ಟು ಹೋದ್ರೆ ನಿನ್ ಕಣ್ಣಿಗೆ ಬೀಳೋದು ಫಿಸಿಕಲ್ ವರ್ಲ್ಡ್ ಅಲ್ಲ ಆಸ್ಟ್ರಲ್ ವರ್ಲ್ಡ್ ನೀನು ನಿನ್ ಸೂಪರ್ ಕಾನ್ಷಿಯಸ್ ಲೆವೆಲ್ ರೀಚ್ ಆದಾಗ ಯು ವಿಲ್ ಸಿ ನಥಿಂಗ್ ಬಟ್ ದ ಟ್ರೂತ್ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ದೇರ್ ಆರ್ ಈಕ್ವಲ್ ನೆಗೆಟಿವ್ ರಿಸಲ್ಟ್ಸ್ ಈ ಎಕ್ಸ್ಪೆರಿಮೆಂಟ್ ನಡೆಸುವಾಗ ಒಂದು ಸಣ್ಣ ತಪ್ಪು ನಡೆದ್ರೂ ತುಂಬಾ ಡೇಂಜರಸ್ ಸೈಡ್ ಎಫೆಕ್ಟ್ಸ್ ಇರುತ್ತೆ ಟ್ರಸ್ಟ್ ಮೀ ಸರ್ ಐ ಕ್ಯಾನ್ ಡೂ ದಿಸ್ ಬ್ರೈನ್ ವೇವ್ ಮಾನಿಟರಿಂಗ್ ಡಿವೈಸ್ ನಿನ್ ಬಾಡಿಯಿಂದ ಆತ್ಮ ಬೇರ್ಪಟ್ಟಾಗ ಮಾತ್ರನೇ ನಿನ್ ಬ್ರೈನ್ 100% ಆಕ್ಟಿವಿಟಿ ರಿಜಿಸ್ಟರ್ ಮಾಡುತ್ತೆ ಅದನ್ನ ಈ ಡಿವೈಸ್ ರೆಕಾರ್ಡ್ ಮಾಡುತ್ತೆ ಗುಡ್ ಲಕ್ ಇನ್ ಅನದರ್ ಡೈಮೆನ್ಷನ್ ಜಸ್ಟ್ ರಿಲ್ಯಾಕ್ಸ್ ಟೇಕ್ ಡೀಪ್ ಬ್ರೆತ್ ಬೇರೆ ಯಾವ ಆಲೋಚನೆಗಳು ಈಗ ನಿನಗಿಲ್ಲ ಯುವರ್ ಮೈಂಡ್ ಇಸ್ ಜಸ್ಟ್ ಸ್ಟಿಲ್ and totally calm. ನೀನು ಎಚ್ಚರಿಕೆ ಮತ್ತು ನಿದ್ದೆಯ ಮಧ್ಯೆ ಇದೆಯಾ ಹಿಪ್ನೋಕ್ರಾಮಿಕ್ ಸ್ಟೇಟ್ ನ ಒಳಗೆ ಹೋಗ್ತಾ ಇದೆಯಾ ನಿನಗೇನು ಕಾಣಿಸ್ತಿಲ್ಲ ಆದರೆ ಎಲ್ಲ ತಿಳಿತಿದೆ ಶಿಶಿರ ನಿಮ್ಮ ತಾಯಿಯ ಕೊನೆ ಜ್ಞಾಪಕ ನೆನೆಸ್ಕೋ ಈಗ ನೀನು ನಿನ್ನ ಶರೀರವನ್ನು ಕೂಡ ಬಿಟ್ಟು ನಿನ್ನ ಸೂಪರ್ ಕಾನ್ಷಿಯಸ್ ಸ್ಟೇಟ್ನೊಳಗೆ ಪ್ರವೇಶಿಸ್ತಿದ್ಯಾ ಸ್ಲೋಲಿ ಅಂಡ್ ಸ್ಲೋಲಿ ಅಮೇಝಿಂಗ್ ರಿಲ್ಯಾಕ್ಸ್ Just open the door. Shit.
Just come out of it. Oh God, what's wrong? Shishira, stop it. Shishira, stop Shishira. Shishira. Hear me, don't lose me. Shishira, nan maat kelu. Shishira, in saako, stop it. Shishira, get up. Hey, yen martta idya? Shishira, Shishira. Hey, yen mardi avrige? She'll be fine, sir. Experimental sand problem bandide, sir. Nan labuk tondadre, she should be fine, sir. Sir, Shishira, wake up. Shishira, don't lose me. Shishira. Hello. Vishwanath, beg manek ba. Sir, pa bega, sir. Ilandra avl pranake pramada ide. Sir, yenai, sir? Sir, karyak nilsidri. ಟ್ವೆಂಟಿ 20%. ತಾಯಿ ಮಗು ಸೇರಿ 20%. ಸರ್ ಬೇಗ ಹೋಗೋಣ ಸರ್. ಸತ್ತೋದ್ಲು ಅಂತ ಸ್ಟೋರಿ ಕ್ರಿಯೇಟ್ ಮಾಡೋಣ. ಆಲ್ರೆಡಿ ತಾಯಿನ ಕಳ್ಕೊಂಡು ಡಿಪ್ರೆಷನ್ ಇದ್ಲು ಅಂತ ಎಲ್ಲರಿಗೂ ಗೊತ್ತಲ್ವಾ, ಈಸಿಯಾಗಿ ನಂಬ್ತಾರೆ.
ಆಗ್ಲೇ ನನ್ ಕೂಡ ಸಾಯಿಸ್ಬಿಟ್ರೆ ಅನುಮಾನ ಬರುತ್ತೆ ಅಂತ ಸಾಯಿಸ್ದೆ ಅವರ ಸ್ಟೋರ್ ರೂಮ್ ನಲ್ಲಿ ಕಟ್ ಹಾಕಿದ್ರು. ಮಾರನೇ ದಿನ ಆತುರಾತುರವಾಗಿ ಅಂತ್ಯಕ್ರಿಯೆ ಏರ್ಪಾಡ್ ಮಾಡಿದ್ರು. ಆದ್ರೆ ಲಕ್ಕಿಯಾಗಿ ಶಿಶಿರ ತನ್ನ ಬಾಡಿನ ಒಂದು ಮೆಡಿಕಲ್ ಇನ್ಸ್ಟಿಟ್ಯೂಟ್ ಗೆ ದಾನ ಮಾಡಿದ್ಲು. ದೇಹನ ಸುಡಬೇಕಾದ ಕೊನೆ ಕ್ಷಣದಲ್ಲಿ ಆ ಇನ್ಸ್ಟಿಟ್ಯೂಟ್ ನವರು ಬಂದು ಬಾಡಿನ ಹ್ಯಾಂಡ್ ಓವರ್ ಮಾಡಿಕೊಂಡ್ರು. ಹಾಗೆ ಆ ಎಕ್ಸ್ಪೆರಿಮೆಂಟ್ ನಿಂದ ಆತ್ಮನ ದೇಹದಿಂದ ಬೇರೆ ಮಾಡಿಕೊಂಡು ಆ ಕಾರ್ ನಲ್ಲಿ ಉಳಿದು ಒಂದು ದೆವ್ವದ ತರ ನಿಮ್ ಜೊತೆನೆ ಸೇರ್ಕೊಂಡಿರುತ್ತಿದ್ದಾಳೆ. ರಘುರಾಮ್ ತನ್ನ ಆಸ್ತಿನ ಮಾರ್ಕೊಳ್ಳೋ ಪ್ರಾಸೆಸ್ ನಲ್ಲಿ ಬ್ರೋಕರ್ ನಿಂದ ಆ ಕಾರ್ ನಿಮಗ್ ಬಂದಿದೆ. ಏನ್ ಸರ್, ನಮ್ಗೆ ಹೇಳಿದ್ದೆಲ್ಲ ಪೊಲೀಸರ್ಗೆ ಹೇಳಿದ್ರೆ ಅವನ್ನ ಒಳಗಾಕಲ್ವಾ? ನೋ, ಇದೆಲ್ಲ ಪೊಲೀಸರ್ ಹೇಳಿದ್ರೆ ಅವ್ರು ಮತ್ತೆ ಆ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಹಾಗೆ ಮಾಡಿದ್ರೆ ಒಳ್ಳೇದೇ ಅಲ್ವಾ? ನಿಜ ಹೊರಗ್ ಬರುತ್ತೆ. ನೋ, ಬಾಡಿಗೆ ಏನೂ ಆಗ್ಬಾರ್ದು. ಲಕ್ಕಿ ಆಗಾಕಿ ಬಾಡಿನ ಡೊನೇಟ್ ಮಾಡಿದ್ದಾಳೆ. ಡೊನೇಟ್ ಮಾಡಿದ ಬಾಡಿನ ಪ್ರಿಸರ್ವ್ ಮಾಡ್ತಾರೆ. ಇದೆಲ್ಲ ನಡೆದು ಮೂರು ವಾರ ಆಗಿರೋದ್ರಿಂದ ನಮ್ ಲಕ್ ಚೆನ್ನಾಗಿದ್ದು ಆ ಬಾಡಿ ಡ್ಯಾಮೇಜ್ ಆಗದಿದ್ರೆ ಆ ಎಕ್ಸ್ಪೆರಿಮೆಂಟ್ ಪೂರ್ತಿ ಮಾಡಬಹುದು. ಅಂದ್ರೆ ಆಕೆ ಬಾಡಿನ ಕಾರಲ್ಲಿರೋ ಆತ್ಮನ ಒಂದೇ ಕಡೆಗೆ ತಗೊಂಡ್ ಬಂದ್ರೆ ರಿವರ್ಸ್ ಪ್ರೊಜೆಕ್ಷನ್ ನಡೆಯುತ್ತೆ. ಅಂಡ್ ಮತ್ತೆ ಆಕೆ ಆತ್ಮನ ಶರೀರದೊಳಗೆ ಸೇರಿಸಬಹುದು. ಹಾಗೆಲ್ಲ ನಡೆಯುತ್ತಾ? ಅಫ್ಕೋರ್ಸ್ ನಡೆಯುತ್ತೆ. ಆತ್ಮ ಅನ್ನೋದು ಒಂದು ನಾನ್ ಫಿಸಿಕಲ್ ಎಂಟಿಟಿ. ಅದು ಫಿಸಿಕಲ್ ವರ್ಲ್ಡ್ ನಲ್ಲಿರಕ್ಕೆ ಶರೀರ ಅನ್ನೋ ಫಿಸಿಕಲ್ ಕಂಟೈನರ್ ಬೇಕು. ಅಂಡ್ ಶಿಶಿರ ವಿಷಯದಲ್ಲಿ ಆಸ್ಟ್ರಲ್ ಪ್ರೊಜೆಕ್ಷನ್ ಆ ಕಾರ್ನಲ್ಲಿ ನಡೆದಿದೆ. ಅದಕ್ಕೆ ತನ್ನ ಸುತ್ತ ಇರೋ ಕಾರ್ನೆ ಕಂಟೈನರ್ ಆಗಿ ಮಾಡಿಕೊಂಡು ತನ್ನ ಶರೀರಕ್ಕೋಸ್ಕರ ಅಲ್ಲೇ ಎದುರು ನೋಡ್ತಾ ಇದ್ದಾಳೆ. ಬಾಡಿನ ಸೇಫ್ ಆಗಿ ತರಕ್ಕಾದ್ರೆ ದೇರ್ ಇಸ್ ಸ್ಟಿಲ್ ಹೋಪ್. ಹಾಲಿವುಡ್ ಹಾಣ ಪ್ರೊಫೆಸರ್ ಏನೋ ಅಸ್ಟ್ರಾಲು ಪ್ರೊಜೆಕ್ಟ್ರು ಅಂದ, ನನಗೇನು ಅರ್ಥನೇ ಆಗ್ಲಿಲ್ಲ ಕಣ. ನಿಂಗ್ ಅರ್ಥ ಆಗ್ಲಿಲ್ಲ ಅಂತ ನಂಗೂ ಗೊತ್ತಣ. ಇಷ್ಟಕ್ಕೂ ಆಕೆ ಬದುಕಿರೋ ಹಾಗ ಸತ್ತಿರೋ ಹಾಗ ಆ ಎರಡಕ್ಕೂ ಮಧ್ಯ ಇದ್ದಾಳೆ. ಆತ್ಮ ಇಲ್ಲದೆ ಯಾರು ಬದುಕೋದಕ್ಕೆ ಸಾಧ್ಯ ಇಲ್ಲ, ಆತ್ಮ ಇಲ್ಲದೆ ಯಾರು ಸಾಯೋದಕ್ಕೂ ಸಾಧ್ಯ ಇಲ್ಲ. ಇದಕ್ಕೂ ಮೊದಲು ನಾನು ಯಾರ ಜೊತೆ ಹೀಗೆ ಮೂರ್ಖಂತರ ನಡ್ಕೊಂಡಿರಲಿಲ್ಲ. ಅದರಲ್ಲೂ ಒಬ್ಬ ಹುಡುಗಿ ಜೊತೆ. ನಿಮ್ಮಿಂದ ನನಗೇನು ತೊಂದರೆ ಆಗಲಿಲ್ಲ. ನಾನೇ ಅರ್ಥ ಮಾಡ್ಕೊಳ್ಳದೆ ಹುಚ್ಚೊಂಥರ ಆಡಿದೆ. ಇವತ್ತು ನಿಮ್ಮ ಪ್ರೊಫೆಸರ್ ಸಿಕ್ಕಿದ್ರು, ನಿನ್ನ ಕಥೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಅವನನ್ನು ಹಾಗೆ ಮರ್ಡರ್ ಮಾಡಿದ್ರಲ್ಲಿ ನೀನು ತಪ್ಪೇನಿಲ್ಲ. ನಿನ್ನ ವಿಷಯ ಎಲ್ಲ ತಿಳಿದ ಮೇಲೆ ನಾನು ನಡ್ಕೊಂಡಿದ್ ರೀತಿ ನೋಡಿದ್ರೆ ನನ್ನ ಮೇಲೆ ನನಗೆ ನಾಚಿಕೆ ಆಗತ್ತೆ. ಸಾರಿ. ನೀನು ನನ್ನ ಪ್ರಾಣ ಕಾಪಾಡಿದ್ಯಾ. ಇವಾಗ ನನಗೆ ಚಾನ್ಸ್ ಸಿಕ್ಕಿದೆ. ನಾನೇನಾದರೂ ಪ್ರಯತ್ನ ಮಾಡಿ ನಿನ್ನನ್ನು ಮತ್ತೆ ಮನುಷ್ಯನನ್ನಾಗಿ ಮಾಡ್ತೀನಿ. ಪ್ರಾಮಿಸ್. ಶಿಶಿರ. ನಗರಕ್ಕೆ ಏನಾಗಿದೆ? ಒಂದು ಕಡೆ ಮಾಲಿನ್ಯ, ಇನ್ನೊಂದು ಕಡೆ ಹೊಗೆ. ಒಂದು ಇಲ್ಲಿ ಶವಗಳ ಡಾಕ್ಟರ್ ನೀವೇನಾ ಸರ್? ಶವಗಳ ಡಾಕ್ಟರ್ ಅಲ್ವೋ, ಹೆಡ್ ಆಫ್ ದಿ ಅನಾಟಮಿ ಡಿಪಾರ್ಟ್ಮೆಂಟ್. ಹೂ ಆರ್ ಯು? ಹಾಲಿವುಡ್. ಹಾಲಿವುಡ್ ಹೆಡ್ ಆಫ್. ಏನಾಗಬೇಕು? ಅದು ಒಂದ್ ಶವ ಬೇಕು. ಇವನ್ನ ಮೊದಲು ಕಳಿಸಿ, ಮಾತಾಡ್ತೀನಿ. ಮೊದಲು ಕಳಿಸಿ. ಗಾಟ್ ಇಟ್. ಬೈ ಬೇಬಿ. ಸರ್, ಮೂರು ವಾರದ ಹಿಂದೆ ಶಿಶಿರ ಅನ್ನೋ ಹುಡುಗಿ ಬಾಡಿನ ನಿಮ್ ಹಾಸ್ಪಿಟಲ್ಗೆ ಡೊನೇಟ್ ಮಾಡಿದ್ರು. ಆ ಬಾಡಿ ನಮಗ್ ಬೇಕು. ಡೊನೇಟ್ ಮಾಡಿದ ಬಾಡಿನ ತಿರ್ಗಾ ಕೊಡಲ್ಲ. ಇಷ್ಟಕ್ಕೂ ಆ ಹುಡುಗಿಗೆ ನೀವೇನಾಗ್ಬೇಕು? ಹಾಗಾದ್ರೆ ಕೊಡದೇ ಇಲ್ಲ ಸರ್. ಸರ್, ಆಕ್ಚುಲಿ ಆ ಹುಡುಗಿ ಸತ್ತೋಗಿಲ್ಲ.
ಒಂದ್ ಚಿಕ್ ಮಿಸ್ಟೇಕ್ ಆಗಿ ಆ ಹುಡುಗಿ ಶರೀರ ಆತ್ಮ ಸಪರೇಟ್ ಆಗಿದೆ. ಆ ಶರೀರ ನಿಮ್ ಹಾಸ್ಪಿಟಲ್ ನಲ್ಲಿದೆ, ಆತ್ಮ ಕೆಳಗ್ ನನ್ನ ಕಾರ್ ನಲ್ಲಿದೆ. ನೀವ್ ಆ ಬಾಡಿ ನಮಗ್ ಕೊಟ್ರೆ ನಾವು ತಗೊಂಡೋಗ್ ಸೇರಿಸ್ಬಿಡ್ತೀಯಾ? ಹೌದು ಕರೆಕ್ಟ್ ಸರ್. ಹೇಳು ಮೇಲೆ ಅದಲ್ಲ ಸರ್. ಮೊದ್ಲು ಹೋಗು ಸರ್. ಪ್ಲೀಸ್ ಸರ್, ನಮ್ಮ ಮಾತು ಕೇಳಿ. ಇನ್ನೊಂದ್ಸಲ ಆಸ್ಪತ್ರೆಯಲ್ಲಿ ಕಾಣಿಸಿದ್ರೆ ಶಾಕ್ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಒಬ್ಬೊಬ್ಬನಿಗೆ. ಪ್ಲೀಸ್ ಹೆಲ್ಪ್ ಮಾಡಿ ಸರ್. ಶೋಗಳು ಕದಿಯೋದು ಒಂದು ಬಿಸ್ನೆಸ್ ಆಗೋಗಿದೆ ಈ ನಡುವೆ. ಬೇಕಾದ್ರೆ ನಮ್ ಜೊತೆ ಕೇಳ, ಕಾರ್ ಹತ್ರ ಬನ್ನಿ ಸರ್. ಪ್ಲೀಸ್. ಏನ್ ಮಾತಾಡಿದ್ರಿ? ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ಹೊರಟೋದ್ರು? ಎಷ್ಟು ಕ್ಲಿಯರ್ ಆಗಿ ಹೇಳಿದ್ರೆ ಒಂಚೂರು ಅರ್ಥನೇ ಆಗ್ತಲ್ವಲ್ಲ. ಏ ಎಜುಕೇಟೆಡ್ಸ್ ಯಾರು ನಮ್ ಸ್ಟೋರಿ ನಂಬಲ್ಲ, ಅದ್ರಲ್ಲೂ ಡಾಕ್ಟರ್ಸ್ ಇಂಪಾಸಿಬಲ್. ಮತ್ತೇನ್ ಮಾಡೋದೀಗ? ಮಾತಲ್ಲಿ ಹೇಳಿದ್ರೆ ಯಾರು ಕೇಳಲ್ಲ ಬಾಬಣ್ಣ. ಇನ್ ಮಿಕ್ಕಿರೋದು ಒಂದೇ ದಾರಿ, ದಿ ನೈಟ್ ಆಫ್ ದಿ ಹಂಟ. ಸೂಸೈಡ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ನನ್ನ ಲ್ಯಾಬ್ಗೆ ತಗೊಂಡೋದ್ರೆ ಬದುಕ್ತೇಳ್ ಸರ್, ಪಾಪ ಸರ್ ಸತ್ತೋಗ್ತೇಳ್ ಸರ್. ಏನೋ ನಡೆದಿದೆ. ಹಲೋ, ನಾನು ಈಗಲೇ ಶಿಶಿರ ಬಾಡಿ ನೋಡ್ಬೇಕು. ಮರ್ಡರ್ ಮಾಡಿ ಜೈಲಿಗೆ ಹೋದ್ರೆ ಒಂದ್ ರೇಂಜ್ ಇರುತ್ತೆ ಕಣೋ, ಬಟ್ ದರಿದ್ರವಾಗಿ ಶವಗಳು ಕದೀತಾ ಸಿಕ್ಬಿದ್ರೆ ಶೀಪಾಗೋಗ್ತೀವೋ ಶಿವ? ಎಲ್ಲೆಂದ್ರಲ್ಲಿ ಪಾರ್ಕಿಂಗ್ ಮಾಡ್ಬಿಡ್ವೋ? ಪಾರ್ಕಿಂಗ್ ಆದ್ರೂ ಸರಿಯಾಗಿ ಮಾಡೋ, ಅಟ್ಲೀಸ್ಟ್ ಇದನ್ನಾದ್ರೂ ಹಾಕೊಳ್ಳಿ. ಹ್ಮ್, ನಾವು ಹೋಗ್ತಿರೋದು ಮಾರ್ಚೂರಿಗೆ. ಡೈರೆಕ್ಟ್ ಆಗಿ ಹೋಗ್ಬಿಡ್ತೇವೆ ಬಾಬಣ್ಣ. ಹಾಸ್ಪಿಟಲ್ನಲ್ಲಿ ಬಹಳ ಕಾಸ್ಟ್ಲಿ ಎಕ್ವಿಪ್ಮೆಂಟ್ ಇವೆ. ಹೊಸ್ತಾಗ್ ಜಾಯಿನ್ ಆಗಿದೆಯಾ? ಜಾಗ್ರತೆಯಾಗಿರು, ಇತ್ತೀಚೆಗೆ ಕಳ್ಳರು ಜಾಸ್ತಿ ಆಗಿದ್ದಾರೆ. ನಾನ್ ನೋಡದೇ ಇರೋ ಕಳ್ಳರ ಅಂದ್ರೆ ನಾನ್ ನೋಡಿದೀನಿ ತುಂಬಾ ಜನ ಕಳ್ಳರನ್ನ ಅಂತಿದ್ದೀನಿ. ನೀವು ರಿಲ್ಯಾಕ್ಸ್ ಆಗಿರಿ, ನಾನ್ ನೋಡ್ಕೋತೀನಲ್ಲ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ನಿನ್ನ. ನನ್ನ ಆಂಟನಗೇನೋ ಸಿಗ್ನಲ್ ಸಿಗ್ತಿದ್ಯೇ. ಮಾರ್ಚುರಿ ಬಾಬಣ್ಣ, ಈ ಕಡೆ ಬಾ. ಸಿಕ್ಕಿದ್ರು ಸಿಕ್ಕಿದ್ರು ಕಳ್ಳನ ಮಕ್ಕಳು. ಏನಾ ಜೇಮ್ಸ್ ಬಾಂಡ್ ತರ ನಾನು, ನನ್ನ ಕೈಯಿಂದನೇ ತಪ್ಪಿಸ್ಕೊಂಡು ಹೋಗಿ ನೋಡ್ತೀರ ನೀವು? ಡೂಡ್, ನೀನಾ? ಶಿವ, ನೀವಾ? ನಮ್ಮವನೇ. ಓ ಮೈ ಗಾಡ್, ಓಲೇ, ಬಿಟ್ಬಿಡೋಣ ಬಿಟ್ಬಿಡೋಲೆ. ನಿಮ್ ಪುಣ್ಯ ಬರುತ್ತೆ, ಬಿಟ್ಬಿಡ್ರ. ನೀನೇನ್ ಮಾಡ್ತಿದ್ಯೋ ಇಲ್ಲಿ? ಮತ್ ಇಲ್ಲೇನ್ ದೇಪ್ಕೊಂಡೋಗ್ ಬಂದಿದ್ಯಾ? ಹಾ, ಏನ್ ದೇಪ್ಕೊಂಡೋದ್ರೆ ಅದ್ರಲ್ಲಿ ಏನಿರುತ್ತೋ ಅನ್ನೋ ಬೈಕೆ ಕಳ್ತನ ಮಾಡೋದನ್ನ ಬಿಟ್ಬಿಟ್ಟಿದ್ದೀನ್ರೋ? ಅವ್ರ ಇವ್ರ ಕೈ ಕಾಲು ಹಿಡ್ಕೊಂಡು ಈ ಜಾಬ್ ಸಿಕ್ಕಿದೆ, ಮತ್ ಇಲ್ಲೂ ಕೂಡ ಬಂದ್ಬಿಟ್ರಲ್ಲ ನೀವು. ಏ, ನಮ್ಗೊಂದ್ ಫೇವರ್ ಆಗ್ಬೇಕು. ನಿಮಗ್ ಫ್ಲೇವರ್ ಮಾಡಿದ್ರೆ ನನಗ್ ಫೀವರ್ ಬರ್ತದೆ. ಅಮ್ಮ, ನಾನ್ ಮಾಡಲ್ಲ. ಕಾರಲ್ಲಿ ಇದೆ ಶಿವ, ಪಾರ್ಕಿಂಗ್ ನಲ್ಲಿ ಇಡ್ಕೋ. ಏನ ಕಾರ್ ಲಾಕ್ ಅಯ್ಯೋ, ಆ ಕಾರ್ ಬಿಡಪ್ಪ. ಕೈ ಮುಗಿ ತಿನ್ಕೊಂಡ್ರೋ ಮಾಡ್ತೀನ್ರೋ, ಆ ಫ್ಲೇವರ್ ಏನ್ ಹೇಳ್ರು? ಏ, ನಮ್ಗೊಂದ್ ಶವ ಬೇಕಿತ್ತು. ಏನ್ರೋ, ಯಾವಾಗ ನೋಡು ಶವಗಳನ್ನ ಆತ್ಮಗಳನ್ನ ಹುಡುಕ್ತಾ ಇರ್ತೀರ? ನೀವೇನ್ ಮನುಷ್ಯ ಅಲ್ಲ, ಮಂತ್ರವಾದಿಗಳು? ನೀನ್ ನಮ್ಗೆ ಹೆಲ್ಪ್ ಮಾಡ್ತೀಯಲ್ವಾ ಹೇಳು. ಇಲ್ಲ ಅಂದ್ರೆ ಬಿಡ್ತೀರಾ? ಆ ನಂಬರ್ ಆದ್ರೂ ಹೇಳ್ ಸಾಯ್ರಿ. 9900889462. ನೀನ್ ಚೇಂಜ್ ಆಗಲ್ವೇನೋ? ನಂಬರ್ ಅಂದ್ರೆ ನಿನ್ ನಂಬರ್ ಅಲ್ಲ, ಆ ಶವಕ್ಕೂ ನಂಬರ್ ಇರುತ್ತೆ, ಅದನ್ನ ಹೇಳ್ ಸಾಯ್ರಿ. ನಮ್ಗ ನಂಬರ್ ಏನು ಗೊತ್ತಿಲ್ಲ. ಕನಿಷ್ಠ ಹೆಸರಾದ್ರೂ ಹೇಳ್ರು. ಬಾಬಣ್ಣ, ಶಿವ, ಹಾಲಿವುಡ್. ನೇಮ್ ಶಿಶಿರ. ಇದೇನಾ ಅಣ್ಣ? ಶಿಶಿರ, ಬನ್ನಿ 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 ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ, ನಡೀರಿ 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 ನಡೀರಿ, ಬೇಗ ನಡೀರಿ. ಅಡ್ಕೊಳ್ಳೋ ಜಾಗ.
ಒಬ್ನೇ ನನ್ನ ರೂಮಲ್ಲಿ ಏನ್ ಮಾಡ್ತಾ ಇದೆಯೋ? ಒಬ್ನೇನಾ? ಎಲ್ಲಿವ್ರು? ಏನೋ ಕೇಳ್ತಿದ್ರೆ ಮಾತಾಡ್ತಿಲ್ಲ. ರಿಜಿಸ್ಟರ್ಗೋಸ್ಕರ ಬಂದೆ ಸರ್. ಯಾತಕ್ಕೆ? ಹೊಸ ಶವ ಬಂದಿದೆ, ರಿಜಿಸ್ಟರ್ ಅಲ್ಲಿ ಎಂಟ್ರಿ ಮಾಡೋಣ ಅಂತ. ಡೆತ್ ಸರ್ಟಿಫಿಕೇಟ್ ಅಲ್ಲಿ ಅನಾಥ ಶವ ಸರ್. ಕಸದ ಮಧ್ಯೆ ಬಿದ್ದಿದ್ರೆ ಮುನ್ಸಿಪಾಲಿಟಿ ಅವ್ರು ತಂದು ಕೊಟ್ಟೋದ್ರು. ಬಾಡಿ ಎಲ್ಲಿದೆ? ಅದೇ ಸರ್. ಸತ್ತೋದ್ನ? ಇವನ್ ಟ್ಯಾಲೆಂಟ್ಗೆ ಇಷ್ಟು ದಿನ ಬದುಕಿರೋದೆ ತುಂಬಾ ಗ್ರೇಟ್. ಕರೆಕ್ಟ್. ಕೋಲ್ಡ್ ಸ್ಟೋರೇಜ್ ಶಿಫ್ಟ್ ಮಾಡು. ಹಾಗೆ ಆಗ್ಲಿ ಸರ್. ನಿಂತ್ಕೋ ಸರ್. ಬಾಡಿನ ಮೊದಲು ಅನಾಟಮಿ ಲ್ಯಾಬ್ ನಲ್ಲಿ ರೆಡಿ ಮಾಡ್ಸ್ಕೊಂಡು ತಗೊಂಡೋಗು. ಏನಿದು? ಹೊಸ ಬಾಡಿ ಬಂದಿದೆ, ಒಳಗಿಡ್ಬೇಕು. ಸರಿ. ಹೊರಗಡೆ ಬನ್ನಿ, ಹೊರಗಡೆ ಬನ್ನಿ. ತಿರುದಿರ್ದವನೆ, ಹೋಗಿ ಬಂದ್ ಕೆಲ್ಸ ನೋಡು. ಬಾಬ್ರದ ಟೀ ಕುಡ್ಕೊಂಬರೋಣ. ಏನಷ್ಟು ಚಳಿ ಇದೆ? 2639. ಏ ಬಾಬಣ, ಎಲ್ಲಿದೆ? ಸಿಕ್ತು? ಸಿಕ್ತಾ? ಇವಳನ್ನ ಸತ್ತಿದ್ದಾಳೆ ಅಂತ ಹೇಗಂತಾರ ಬಾಬಣ್ಣ? ಇವಳಿನ್ನೂ ಬದುಕಿ ಇದ್ದಾಳೆ. ಲೋ, ಇನ್ ಸ್ವಲ್ಪ ಹೊತ್ತು ನಾವಿಲ್ಲೇ ಇದ್ರೆ ಚಳಿಗೆ ನಾವೇ ಸತ್ತೋಗ್ತೀವಿ ಕಣೋ. ಬಾ ಹೋಗೋಣ, ಬಾರೋ ತಗೊಂಡು ಹೋಗೋಣ. ಹಾ ಬಾಬಣ್ಣ. ಲೇ ಶಿವ, ಹೇ ಹಾಲಿವುಡ್ ಬಾರೋ. ಕೆಲಸ ಮಾಡ್ತಾರೋ ಏನೋ, ಎಲ್ಲ ನಾನೇ ನೋಡ್ಕೋಬೇಕು. ಶವನ ಪ್ಯಾಕ್ ಮಾಡಕ್ ಕೂಡ ಬರಲ್ಲ. ಡೋರ್ ಕೂಡ ಲಾಕ್ ಮಾಡಿದೆ ಹೊಟ್ಟೋಗ್ಬಿಟ. ಜನರಲ್ ನೋಡಿ ಕರ್ಕೊಂಡ್ ಬಂದಿಲ್ಲ ನಿನ್ ಮಕ್ಕೆ. ನಿನ್ ಸಾರಿ ಗೆಸ್ಟ್ ಮಾಡಕ ನಡಿ. ನಡಿರಿ ನಡಿರಿ ನಡಿರಿ, ನೋಡ್ಕೊಂಡ್ ನಡಿರಿ ನಿಧಾನ. ಡಾಕ್ಟ್ರೇ, ನಿಮ್ಮನ್ನ ಡಾಕ್ಟರ್. ಏನಾಯ್ತು? ನನ್ನ ಮಗ ಹುಳದ ಔಷಧಿ ಕುಡಿದ್ಬಿಟ್ಟಿದ್ದಾರೆ ಡಾಕ್ಟರ್. ಹೇಗಾದ್ರೂ ಮಾಡಿ ಕಾಪಾಡಿ. ಏನೋ ಮಾಡಿ ಡಾಕ್ಟರ್. ಮಗ ಡಾಕ್ಟರ್, ಹೇಗಾದ್ರೂ ಕಾಪಾಡಿ, ದಯವಿಟ್ಟು ಕಾಪಾಡಿ. ಕಾಪಾಡ್ತೀನಿ ಕಾಪಾಡ್ತೀನಿ. ಬೇಗ ನೋಡಿ ಡಾಕ್ಟರ್. ಅವನ್ ಪಿಸ್ಟನ್ ಕೆಟ್ಟೋಗಿದೆ, ಇಂಜಿನ್ ಎಲ್ಲ ಆಗೋಗಿದೆ, ಆಯಿಲ್ ಚೇಂಜ್ ಮಾಡ್ಬೇಕು. ಗಾಡಿ ಅಲ್ಲ ಡಾಕ್ಟರ್, ಬಾಡಿ. ಬಾಡಿ ಅಲ್ವಾ, ಬಾಡಿ ಅಲ್ಲ ಬಾಡಿ.
ಏನ್ ಮಾಡ್ತೀಯ ನೀನು? ಏನಾದ್ರೂ ಮಾಡಿ ಡಾಕ್ಟರ್. ಆಗ್ಲಿ ಆಗ್ಲಿ. ಸ್ಟ್ರಾಂಗ್ ಆಗಿದೆ, ತಗೋ ಕುಡಿ. ಯಾವ್ದಂದ್ರದ ಮಿಕ್ಸ್ ಮಾಡಿದ್ರು ಮಿಸ್ ಆಗ್ತಾನೆ ಡಾಕ್ಟರ್. ಏನ್ ಮಾಡಿದ್ರು ಅವ್ನು ಮಿಸ್ ಆಗ್ತಾನೆ ಡಾಕ್ಟರ್. ಕರೆಕ್ಟ್. ಓಂ ನಮ ಶಿವಾಯ. ಡಾಕ್ಟರ್, ಡಾಕ್ಟರ್ ಮಗ. ಓ ಸುಧಾರಿಸ್ಕೊ, ಎಲ್ಲ ಸರಿ ಹೋಗುತ್ತೆ. ನನ್ನ ಮಗನ ಕಾಪಾಡಿದ ದೇವ್ರು ಡಾಕ್ಟರ್ ನೀವು. ನಿಜವಾಗ್ಲೂ ನೀವ್ ದೇವ್ರು ಡಾಕ್ಟರ್. ಲಿಫ್ಟ್ ಹೋಗಿ ರೈಟ್ ಹೋದ್ರೆ ಲಿಫ್ಟ್ ಇದೆ, ಹತ್ ಬಿಡಿ. ಓಕೆ ಸರ್. ಓಕೆ ಜೋಪಾನ. ಹೌದು ಸರ್. ಇವನೇ ಅವ್ರನ್ನ ಕರ್ಕೊಂಬಂದಿದ್ ಸರ್. ಯಾರು ಅವರು? ಏನ್ ಮಾಡ್ತಾ ಇದೆ ಇಲ್ಲಿ? ಹೊಸ ಬಾಡಿ ತಗೊಂಬಂದಿಟ್ಟ ಸರ್, ಆದ್ರೆ ಒಳಗಡೆ ಇನ್ನೊಂದು ಬಾಡಿ ಮಿಸ್ಸಿಂಗ್ ಸರ್. ಇಲ್ಲ ಬಾಡಿ. ಏನ್ ಮಾಡಿದ್ಯಾ ಬಾಡಿನ? ಬಾಡಿ ಎಲ್ಲಿ? ಅವರೆಲ್ಲಾದ್ರೂ ಏನ್ ಪ್ಲಾನ್ ಮಾಡ್ಕೊಂಡ್ ಬಂದ್ರಿ? ಏನ್ ಮಾಡಿದ್ಯಾ ಬಾಡಿನ? ತಿಂದಾಕದ್ನು ತಿಂದಾಕ್ದೆ ಬಾಡಿಗಳು ಬಾಡಿಗಳು ಅಂತೀಯಲ್ಲೋ, ಅವು ನಿಂಗೇನಾದ್ರು ಹುಟ್ಟಿದವ? ಜನರಲ್ ವಾರ್ಡಲ್ಲಿ ಬದುಕಿರೋ ಜನ ಬೇಕಿಲ್ಲ, ಸತ್ತಿರೋ ಶವಗಳಿಗೆ ಆರ್ಪಾಟ ಮಾಡ್ತಿರೋಲ್ಲ ನೀವು. ದಟ್ಸ್ ಇಟ್, ಯು ಆರ್ ಫೈರ್ಡ್. ಯಸ್, ಐ ಆಮ್ ಫೈರ್. ಐ ಆಮ್ ದ ಫೈರ್. ಐ ಆಮ್ ದ ಫೈರ್. ದಾರಿ ಬಿಡೆ, ಹಿಡೀರಿ ಅವನ್ನ. ಅಣ್ಣ ಶಿವ, ನಿಮ್ಮ ಅಕ್ಕಿಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆಗಿದೆ, ಅವಳನ್ನ ಕರ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಟೆನ್ಷನ್ ಆಗ್ತಿದೆ, ನೀ ಹಾಸ್ಪಿಟಲ್ಗೆ ಬಂದ್ಬಿಡು. ಹಾ ಅಣ್ಣ, ಬಂದ್ಬಿಡ್ತೀನಿ. ಏನಾಯ್ತು? ಅದಕ್ಕೇನ ಡೆಲಿವರಿಗೆ ಅಂತ ಹಾಸ್ಪಿಟಲ್ ಕರ್ಕೊಂಡ್ ಬರ್ತಾ ಇದಾರೆ. ಮತ್ತೆ ಈ ಹುಡುಗಿ? ನೀನು ಅನು ಅತ್ಕೆ ಹತ್ರ ಹೋಗಿ, ನಾನ್ ಶಶಿರಣ್ಣ ಲ್ಯಾಬ್ಗೆ ತಗೊಂಡು ಹೋಗ್ತೀನಿ. ಓಕೆ. ಏನಾಗ್ಲಿ ಎಕ್ಸ್ಪೆರಿಮೆಂಟ್ ನಿಲ್ಬಾರ್ದು ಬಾಬಣ್ಣ. ಓಕೆ ಕಣ, ಜಾಗ್ರತೆ ಶಿವ. ಸರಿ. ಹಲೋ, ನಾನೀಗ ಹಾಸ್ಪಿಟಲ್ ಪಾರ್ಕಿಂಗ್ ಅಲ್ಲಿ ಇದ್ದೀನಿ. ಓಕೆ ಸರ್. ಡಾಕ್ಯುಮೆಂಟ್ ಐಡಿ ನಂಬರ್ ಇರುತ್ತೆ, ಅದನ್ನ ಹೇಳಿ. ಒಂದ್ ಸೆಕೆಂಡ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಲೈನ್ನಲ್ಲಿರು, ಹೇಳ್ತೀನಿ. ಓಕೆ ಸರ್. ಹಲೋ ಸರ್. ಸರ್ ಐಡಿ ನಂಬರ್? ಯಾ, ಐಡಿ ನಂಬರ್ 17302. ಕ್ಯಾನ್ ಐ ಹ್ಯಾವ್ ಅ ನೇಮ್? ಶಿಶಿರ. ನಾನು ಹೇಳೋ ಡೀಟೇಲ್ಸ್ನ ಸೆಕೆಂಡ್ ಫಾರ್ಮ್ ಅಲ್ಲಿ ಫಿಲ್ ಮಾಡಿ, ಆ ಸೆಕ್ಯೂರಿಟಿ ಹತ್ರ ಕೊಡಿ, ನಾನು ಮಾತಾಡ್ತೀನಿ. ಪೆನ್. ಒಂದ್ ಮಿನಿಟ್. ಹಾ ಸರ್. ಓ ಶಿಟ್. Ugh.
ಎಲ್ಲರೂ ಸರ್ಜಿಕಲ್ ನೈಫ್ ತಂದಿದ್ದೀರಾ? ನಿಮ್ಗೆ ಮನುಷ್ಯನ ಶರೀರದಲ್ಲಿ ಯಾವ ಪಾರ್ಟ್ ಹೇಗೆ ಕುಯ್ಬೇಕು ಅಂತ ನಾನು ಈ ಶವನ ಕುಯ್ದು ತೋರಿಸ್ತೀನಿ. ಓಕೆ ಓಕೆ ಸರ್. ಬ್ಲಡಿ ಇಡಿಯಟ್ಸ್, ಶವದ ಬಟ್ಟೆ ಬಿಚ್ಚಬೇಕಂತನೂ ಗೊತ್ತಿಲ್ಲ. ಏನ್ ಸರ್ ಇದು? ಫಾರ್ಮಲಿನ್ ಕ್ರೀಮ್. ಬಾಡಿ ಹೊರಗಿದ್ದಾಗ ಕೆಡದೆ ಇರೋದಕ್ಕೆ ಮೈಯೆಲ್ಲ ಹಚ್ಚಬೇಕು. ಓಕೆ. ಹೇ, ಏನ್ ಮಾಡ್ತಿದ್ಯಾ? ಅದು ಡೈರೆಕ್ಟ್ ಆಗಿ ಕೈಗೆ ತಗಲಿದ್ರೆ ಚರ್ಮ ಕಿತ್ಕೊಂಡು ಬರುತ್ತೆ. ಗ್ಲೌಸ್ ಯೂಸ್ ಮಾಡಿ. ಅಪ್ಲೈ ಆಯ್ತಲ್ಲ. ಮೊದಲು ಹೇಗೆ ಕುಯ್ಬೇಕಂದ್ರೆ ತರ್ತೀಯ ಪ್ಲೀಸ್. ಓಕೆ. ಇಟ್ಸ್ ವರ್ಕಿಂಗ್ ನೌ. ಶಿವ, ಮೊದಲು ಬಾಡಿನ ತೆಗೆದು ಕಾರಲ್ಲಿ ಇಡೋಣ. ಹಾ, ಕಮ್, ಲೆಟ್ಸ್ ಡೂ ಇಟ್.
ತಕ್ಷಣ ಮಗು ಸತ್ ಹೋಯ್ತು. ಕ್ರೋಮೋಸೋಮ್ ಅಬ್ನಾರ್ಮ್ಯಾಲಿಟಿ. ಎಷ್ಟು ಸಲ ಕನ್ಸೀವ್ ಆದ್ರೂ ಹೀಗೆ ಆಗುತ್ತೆ. ಅವ್ರಿಗೇನು ಮಕ್ಕಳು ಹುಟ್ಟಲ್ಲ. ನಮ್ಗೆ ಈ ಜನ್ಮಕ್ಕೆ ಇಷ್ಟೇ ಹಣೆ ಬರಹ ಅನ್ಕೊಂಡ್ಬಿಡೋಣ. ಹೋಗ್ಲಿ, ತಲೆಗೆ ಕೊಳ್ಳಿಡೋಕೆ ಇವನಿದಾನಲ್ವಾ. Oh,
ಸೋನೆಗೆ ಬಿರಿವ ಹೂನಗೆ ತೆರೆದ ಮನಸಿದು ಈಗಳಿಗೆ ಒಂದೇ ಗಮ್ಯವು ದಾರಿಯು ಹಲವಿದೆ ಪಯಣವೆ ಬದುಕೆನಗೆ ಹರರೆ ಜನಿಸಿದ ಕ್ಷಣವೇ ತಿರುವು ಕುಲುಕು ನಿನದೆ ಆ ಕನ್ನಡಿ ತೋರಿದೆ ಜೀವನದ ಸಾರ ಈ ವೈಪರು ಅಳಿಸಿದೆ ಸುರಿವ ಕಣ್ಣೀರ ಮಾತೆ ಬರದಿದೆ 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 ಬೇಗ ಕರೆದಿದೆ ಕರೆದಿದೆ ಬೇಗ ಮಾತೆ ಬರದಿದೆ 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 ಬೇಗ 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 ಮಾತೆ ಬರದಿದೆ 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 ಬೇಗ ಕರೆದಿದೆ ಕರೆದಿದೆ ಬೇಗ ಮಾತೆ ಬರದಿದೆ 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 ಬೇಗ 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 ಸೋನೆಗೆ ಬಿಡಿವ ಹೂನಗೆ ತೆರೆದ ಮನಸಿದು ಈಗಳಿಗೆ ಒಂದೇ ಗಮ್ಯವು ದಾರಿಯು ಹಲವಿದೆ ಪಯಣವೆ ಬದುಕೆನಗೆ